ಎಲ್ಲ ಪ್ರಥಮ ಪಿಯು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಶುಭೋದಯಗಳು. ನೀವು ಇದುವರೆಗೂ ಕಳೆದ ತರಗತಿಯಲ್ಲಿ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಗದ್ಯ ಭಾಗವಾಗಿರ್ತಕ್ಕಂತಹ ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ಗದ್ಯ ಭಾಗವನ್ನು ಕೇಳಿದ್ರೆ ಅದರ ಲೇಖಕರು ಡಾಕ್ಟರ್ ಚಂದ್ರಣ್ಣ ವಾಲಿಕ. ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡಿದ್ದಾರೆ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಸಾಹಿತ್ಯದಲ್ಲಿ ಭಾಗವಹಿಸಿದ್ದಾರೆ. ಶ್ರೀಯುತರು ಶಾಸ್ತ್ರಿ ಮಾಸ್ತರ ಮತ್ತು ಅವರ ಮಕ್ಕಳು ನೈಜ ಘಟನೆ, ಅವ್ರ ಜೀವನದಲ್ಲಿ ನಡೆದಂತಹ ನೈಜ ಘಟನೆಯನ್ನು ಕುರಿತು ತಿಳಿಸಿದ್ದಾರೆ. ಕಳೆದ ತರಗತಿಯಲ್ಲಿ ನೋಡಿದ್ವಿ, ಈಗ ಮುಂದುವರಿದ ಭಾಗದಲ್ಲಿ ನೋಡೋಣ. ಅವರಿಗೆ ಒಂದು ಟೆಲಿಗ್ರಾಫ್ ಬರ್ತದೆ, ಅವರು ಯೂನಿವರ್ಸಿಟಿ ಕೆಲಸಗಳಲ್ಲಿ ಭಾಗಿಯಾಗಿದ್ದಂತಹ ಸಂದರ್ಭದಲ್ಲಿ ಒಂದು ಟೆಲಿಗ್ರಾಮ್ ಬರ್ತದೆ, ಶಾಬಾದಿಗೆ ಬಾ ಅಂತ. ಆ ಮನೆಗೆ ಬಂದು ನೋಡಿದ ತಕ್ಷಣ ಬೇಗ ಹೋಗ್ಬೇಕು ಅನಿಸುತ್ತೆ, 10 ಗಂಟೆ ಆಗಿರುತ್ತೆ. 11 ಗಂಟೆಗೆ ರೈಲ್ವೆ ಸ್ಟೇಷನ್ಗೆ ಬಂದು 12 ಗಂಟೆಗೆ ಶಾಬಾದಿಗೆ ಹೋಗುವಂತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾರೆ. 1 ಗಂಟೆಗೆ ಶಾಬಾದಿಗೆ ಹೋಗ್ಬೋದು ಅನ್ನುವಂತ ಲೆಕ್ಕಾಚಾರ ಹಾಕೊಂಡು ಹೊರಟಿದ್ದಾರೆ. ಶಾಬಾದಿಗೆ ಹೋದ್ರು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ಮನೆಯಿಂದ ಬಿಟ್ಟ ನಂತರ ರೈಲ್ವೆ ಸ್ಟೇಷನ್ ಅಲ್ಲಿ ಸಮಯವನ್ನು ಕಳೆದು ಗಾಡಿ ಬರ್ಲಿಕ್ಕೆ ಇನ್ನೂ 1 ಗಂಟೆ ಟೈಮ್ ಇತ್ತು. ಆವಾಗ ಸುತ್ತ ನೋಡ್ತಾರೆ, ಅಲ್ಲೇ ಯಾರೋ ಒಬ್ಬ ಶಂಕ ಮಾಡ್ತಿರ್ತಾನೆ, ಇವರ ಸ್ನೇಹಿತ. ಸ್ನೇಹಿತ ಅನ್ನೋದು ಅವರಿಗೆ ಗೊತ್ತಾಯ್ತು, ಮಾತಾಡಿಸ್ತಾರೆ ಕರೆದು, ನಾನು ನಿನ್ನ ಜೊತೆಲಿ ಓದ್ತಾ ಇತ್ತು ಅನ್ನೋ ಶಾಬಾದಿನಲ್ಲಿ, ನೀನೇನು ಇಲ್ಲಿ ಶಂಕ ಮಾಡ್ತಿದ್ಯಾ ಅಂತಾನೆ. ಅವನು ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ, ನಾನು ಹಿಂಗೆ ಓದಕ್ಕೆ ಆಗ್ತಿಲ್ಲ, ಬಡತನ ಇತ್ತು, ಹಾಗಾಗಿ ನಾನು ಈ ದುಡಿಮೆಯನ್ನು ಆರಿಸ್ಕೊಂಡೆ, ದಿನಕ್ಕೆ 50-60 ರೂಪಾಯಿ ನನ್ನ ದಿನದ ಆದಾಯ ಅಂತ ಹೇಳ್ತಾನೆ. ಅವಾಗ ಮಾತಾಡಿಸಿದ ತಕ್ಷಣ ಟ್ರೈನ್ ಬರ್ತದೆ, ಅವಾಗ ಇವರು ಹತ್ಕೊಳ್ತಾರೆ, ಅಲ್ಲಿಗೆ ಹೋಗ್ತಾರೆ, ಶಾಬಾದಿಗೆ ಹೋಗ್ತಾರೆ. ಶಾಬಾದಿಗೆ ಬಂದಂತರ ನೋಡ್ಕೊಳ್ತಾರೆ, ಮಳೆ ನಿಂತಿತ್ತು, ಜನ ಮಾಡ್ಕೊಂಡಿತ್ತು, ವಾಕ್ ಮಾಡ್ಕೊಳ್ತಾರೆ, ಸಮಯ 1 ಗಂಟೆ ಆಗಿದೆ. ಎಷ್ಟು ಅಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾರೆ, ಮಳೆ ತುಂಬುವಂತ ಸುರಿತದೆ, ರಾತ್ರಿ 1 ಗಂಟೆ ಆಗಿರುತ್ತದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅಲ್ಲೇ ಹೋದಕ್ಕೆ ಶಾಲೆ ಇರ್ತದೆ, ಅಲ್ಲಿಗೆ ಹೋಗ್ತಾರೆ. ನಾನು ಹಳೆಯ ವಿದ್ಯಾರ್ಥಿ ಅಂತ ಹೇಳ್ತಾರೆ, ಹಳೆಯ ವಿದ್ಯಾರ್ಥಿ ಅಂತ ಹೇಳಿದಾಗ ಅಲ್ಲಿನ ಚಪರಾಸಿ ಅವರನ್ನ ಮಲ್ಕೊಳಕ್ ಜಾಗ ಕೊಡ್ತಾರೆ. ಹೌದಾ ಸರ್, ನಾನೀಗ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದೇನೆ, ನಾನು ಒಬ್ಬ ಪ್ರಾಧ್ಯಾಪಕ, ಇದೇ ಸ್ಕೂಲಲ್ಲಿ ಓದಿದ್ದೇನೆ, ನಾನು ಬನ್ನಿ ಸರ್ ಮಲ್ಕೊಳ್ರಿ, ಯಾರು ಬೇಡ ಅಂತ ಅಂತ ಅಲ್ಲೇ ಕೂರಿಸ್ತಾನೆ. ಮಲ್ಕೊಳ್ತಾರೆ, ಹೊಸ ಜಾಗ, ಒದಿಲಿಕ್ಕೆ ಏನು ತಂದಿಲ್ಲ, ಲುಂಗಿಯನ್ನೇ ಆಸೆ ಮಲಗಿದ್ದಾನೆ. ಅವರಿಗೆ ಹಳೆಯ ನೆನಪುಗಳೆಲ್ಲ ನೆನಪಾಗಕ್ಕೆ ಶುರುವಾಗ್ತವೆ, ಹಳೆಯ ನೆನಪುಗಳು. ಅವರು ನಿದ್ದೆ ಬರ್ತಿಲ್ಲ, ಅವರು ಬಿಸಿಲು ಕಾಸಿದಂತಹ ಜಾಗ, ಅವರು ಹುಲ್ಲು ಕಿತ್ತು ಬಾವುಟವನ್ನು ಆರಿಸಿದಂತಹ ಜಾಗ, ಧ್ವಜದ ಕಂಬ, ಅಲ್ಲಿದ್ದಂತಹ ಫೀಲ್ಡ್, ಮೈದಾನ, ಕೋರ್ಟ್ಗಳು ಅವೆಲ್ಲ ನೋಡ್ತಾ ಇರ್ತಾರೆ. ಬರುವುದರೊಳಗಾಗಿ ಶಾಲೆಯ ಹೊರಾಂಗಣದಲ್ಲಿ ಚಪರಾಸಿ ಒಬ್ಬನೇ ಇದ್ದನು, ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದ, ಯಾರಾದರೂ ಕಷ್ಟಕ್ಕೆ ಸ್ಪಂದಿಸ್ತಾರೆ. ನಾನು ಇದೇ ಶಾಲೆಯಲ್ಲಿ ಓದ್ದವನು ಅಂದಾಗ ಬಹಳಷ್ಟು ಚೆನ್ನಾಗಿ ಸ್ಪಂದಿಸ್ತಾರವರು. ನಾನು ಹಳೆಯ ವಿದ್ಯಾರ್ಥಿ ಎಂದಾಗ ಮಲಗಲು ಅನುಕೂಲ ಮಾಡಿದೆನು, ನನ್ನ ಬ್ಯಾಗಿನಲ್ಲಿದ್ದ ಲುಂಗಿ ಆಸೆ ಅದೇ ಹುಟ್ಟು ಬಟ್ಟೆಯ ಮೇಲೆ ಮಲಗಿದೆ, 1/2 ತಾಸಾಯಿತು. ನಿದ್ದೆ ಅಂತಲಿಲ್ಲ, ನಿದ್ದೆ ಬರ್ತಾ ಇಲ್ಲ. ತಣ್ಣನೆಯ ಗಾಳಿ ಹೊಚ್ಚಿಕೊಳ್ಳಲು ಏನೂ ಇರಲಿಲ್ಲ, ಕಣ್ಣಿಗೆ ನಿದ್ದೆ ಬರಲಿಲ್ಲ ಎಂದು ಕುಳಿತು ಅಂಗಳದ ಕಡೆಗೆ ನೋಡಿದೆ. ಹಿಂದೆ ಅಲ್ಲಿ ಆಟ ಆಡಿದ, ಹುಲ್ಲು ಕಿತ್ತಿದ, ಜಂಡಾ ಏರಿಸಿದ, ಕ್ಲಾಸುಗಳಿಲ್ಲದಾಗ ಹೊರಗೆ ಬಿಸಿಲು ಕಾಸಲು ಕುಳಿತ ಒಂದೊಂದು ಸ್ಥಳಗಳನ್ನು ನೋಡುತ್ತಿದ್ದಂತೆ ನಾನು ಸಂಮೋಹನಕ್ಕೊಳಗಾದೆ. ಇದನ್ನ ಸಂದರ್ಭ ಕೇಳ್ಬೋದು, ನಾನು ಸಂಮೋಹನಕ್ಕೊಳಗಾದೆ. ಸಂಮೋಹನಕ್ಕೊಳಗಾದೆ ಅಂತಂದ್ರೆ ಮಂತ್ರಮುಗ್ಧನಾದೆ, ಏನೂ ಮಾತನಾಡದಾದೆ, ಇದ್ದಕ್ಕಿದ್ದಂತೆ ಏನೂ ದಿಕ್ಕು ತೋಚದಂತಾದಂಥದ್ದನ್ನ ಸಂಮೋಹನಕ್ಕೊಳಗಾದೆ ಅನ್ನುವಂತ ಅಂತ ಹೇಳ್ತಾರೆ. ಸಂಮೋಹನ ಕಾರ್ಯಕ್ರಮಗಳು ನಡೆಸುತ್ತಿದ್ದ ವೇದಿಕೆಯ ಕಡೆಗೆ ಮನಸ್ಸು ಹೋಯಿತು. ಅಲ್ಲೇ ಕುತ್ಕೊಂಡೆ, ಅವ್ರು ಮಲಗಿದ್ದಾರೆ, ನಿದ್ದೆ ಬರ್ತಾ ಇಲ್ಲ. ಅವರ ಬಾಲ್ಯದ ದಿನಗಳು ಸುರುಳಿ ಸುರುಳಿ ಸುರುಳಿಯಾಗಿ ಬಿಚ್ಚಿಕೊಳ್ತಾ ಹೋಗ್ತಾ ಇದೆ. ವೇದಿಕೆ ಕಡೆಗೆ ಮನಸ್ಸು ಹೋಯಿತು, ನಾವು ಅರಳಿದ್ದು ಅಲ್ಲೇ ಎನಿಸಿತು. ವೇದಿಕೆ ಕಡೆ ನೋಡ್ತಾರೆ, ಒಂದು ರಂಗಮಂದಿರ ಇತ್ತಂತೆ, ಇವರು ಸ್ವಾಗತ ಸಮಾರಂಭ, ಮುಕ್ತಾಯ ಸಮಾರಂಭ, ಗಾಂಧೀಜಿ
ವಾಲ್ಮೀಕಿ ದಿನಾಚರಣೆ, ಬುದ್ಧ, ಬಸವ ಇತರ ಯಾವುದೇ ಕಾರ್ಯಕ್ರಮಗಳಾದ್ರೆ ರಂಗಮಂದಿರದ ಹತ್ರ ಮಾಡ್ತಾ ಇದ್ರೇನ, ಅಲ್ಲಿ ವೇದಿಕೆ ಇತ್ತು, ನೋಡಿದ್ರು. ಅಲ್ಲೇ ನಾನು ಹರಡಿದ್ದು ನಿಜವಾಗ್ಲೂ ಒಬ್ಬ ವ್ಯಕ್ತಿ ಆಗಿದ್ದು. ನಾನು ಯಾವಾಗ ಅಂದ್ರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಅಲ್ಲೇ ಹರಡಿದ್ದು ಅಲ್ಲೇ ಎನಿಸಿತು. ನಾನು 7ನೇ ವರ್ಗದಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡುವನೆಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಂಡದ್ದರ ನೆನಪಾಯಿತು. ಇವರು ಏಕಪಾತ್ರ ಅಭಿನಯ ಮಾಡಿರ್ತಾರೆ. ಏಕಪಾತ್ರ ಅಭಿನಯ ಅಂದ್ರೆ ಒಬ್ಬನೇ ವ್ಯಕ್ತಿ ಒಂದಕ್ಕಿಂತ ಹೆಚ್ಚು ಪಾತ್ರಗಳನ್ನು ಅಭಿನಯಿಸುವುದನ್ನ ಏಕಪಾತ್ರ ಅಭಿನಯ ಅಂತ. ಅಲ್ಲಿ ಒಂದೇ ಪಾತ್ರ ಇರ್ತದೆ. ವಿದ್ಯಾರ್ಥಿಗಳೇ, ನಾನು ಸಹ ಬಿ ಎಡ್ ನಲ್ಲಿ ಏಕಪಾತ್ರ ಅಭಿನಯ ಮಾಡ್ತಾ ಇದ್ದೆ. ನಾನು ದಾವಣಗೆರೆ ಎಂಎಂ ಕಾಲೇಜಿನಲ್ಲಿ ಓದುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ದುರ್ಯೋಧನ ಒಂದು ಪಾತ್ರವನ್ನು ಮಾಡಿದ್ದೆ. ನಾನು ಏಕಪಾತ್ರ ಅಭಿನಯ ಮಾಡಿದ್ದೆ. ಈ ಸಂದರ್ಭದಲ್ಲಿ ಶಾಸ್ತ್ರಿ ಮಾಸ್ತವರ ಮತ್ತವರ ಮಕ್ಕಳ ಚನ್ನಣ್ಣ ವಾಲಿಕರವರ ನೆನಪುಗಳು ಸುರುಳಿ ಬಿಚ್ಚಿದಾಗ ನನಗೂ ಅನಿಸ್ತು, ನಾನು ದುರ್ಯೋಧನ ಪಾತ್ರವನ್ನು ಮಾಡಿದ್ದೆ. ನನಗೆ ಪ್ರಥಮ ಬಹುಮಾನ ಬಂದಿತ್ತು. ಹಾಗಾಗಿ ನನಗೂ ಬಹಳ ಹೆಮ್ಮೆಯ ವಿಚಾರ. ನಾವು ಚಿಕ್ಕ ಮಕ್ಕಳಾಗಿದ್ದಾಗ ನಮ್ಮ ಹಳೆಯ ನೆನಪುಗಳನ್ನೆಲ್ಲ ಮೆಲುಕು ಹಾಕಿದ್ರೆ ನಮ್ಗೇನೋ ಒಂಥರ ಸಂತೋಷ ಉತ್ಸಾಹ ಬರ್ತದೆ. ಇವರು ಚಿಕ್ಕ ಮಗುವಾಗಿದ್ದಾಗ 7ನೇ ತರಗತಿಯಲ್ಲಿದ್ದಾಗ ಏಕಪಾತ್ರ ಅಭಿನಯ ಮಾಡಿದ್ರಂತ. ಆ 7ನೇ ತರಗತಿಯಲ್ಲೇ ಅಂತ ಉತ್ಸಾಹ ಇತ್ತಂತ. ಆಗ ಇವರು ಅಭಿನಯಿಸ್ತೇನೆ ಅಂತ ಹೋದಾಗ ಯಾರು ಆಡಳಿತ ಮಂಡಳಿಯವರು ಸಮಯ ಆಯ್ತು ಬೇಡ ಈಗ ಅಂತ ಕ್ಯಾನ್ಸಲ್ ಮಾಡಿಸಿದಂತೆ. ಅವಾಗ ಬಹಳ ನೋವಾಯ್ತಂತ. ಮಕ್ಕಳು ಏನೆಲ್ಲ ತಯಾರಿ ಮಾಡಿರ್ತಾರೆ, ಕೃಷ್ಣ ನಾಳೆ ನಿಮಗೆ ಫೋಟೋ ಶೂಟ್ ಇದೆ ಅಂದ್ರೆ ಕೃಷ್ಣನ ವೇಷ ಧರಿಸುವಲ್ಲಿ ಅಂದ್ರೆ ಹೋಗಿ ಕೊಡಲು ಕಿರೀಟ ಕೈಬಂದಿ ಕಾಲ್ಬಂದಿ ಸೊಂಟದ ಪಟ್ಟಿ ಸರಗಳು ಏನೆಲ್ಲ ಜೋಡಿಸ್ಕೊಂಡು ಮೇಕಪ್ ಬೆಳಿಗ್ಗೆ ಮೇಕಪ್ ಮಾಡ್ಕೊಂಡು 2 ಗಂಟೆ ಮುಂಚೆನೆ ಅದಕ್ಕೋಸ್ಕರ ಕಾದು ಉಪವಾಸ ವನವಾಸ ಇದ್ದು ಬಹಳ ತಯಾರಾಗಿ ಬಂದಿರ್ತಾರೆ. ಇನ್ನೇನು ವೇದಿಕೆಯ ಮೇಲೆ ಪ್ರದರ್ಶನ ಮಾಡಬೇಕು ಅಂದ್ರೆ ನೀವು ಮಾಡ್ಬೇಡ್ರಿ, ಈ ಸಮಯ ಎಲ್ಲ ಪ್ರೋಗ್ರಾಮ್ ಮುಗಿದ್ರೆ ಲೇಟ್ ಆಗುತ್ತೆ ಅಂತ ಅವ್ರನ್ನ ಬೇಡ ಅಂದ್ರೆ ಬೇಸರ ಮತ್ತಾವತ್ತು ಅಂತ ಪ್ರಯತ್ನವನ್ನು ಮಾಡೋದಿಲ್ಲ. ಅದಕ್ಕೆ ಮಕ್ಕಳನ್ನ ಬಹಳ ಮುಗ್ಧತೆಯಿಂದ ನಾವು ನೋಡ್ಬೇಕಾಗ್ತದೆ. ಬಹಳ ತಾಳ್ಮೆಯಿಂದ ಅವ್ರ ಮಾತನ್ನು ಕೇಳಬೇಕಾಗ್ತದೆ. ಅವ್ರು ಏನು ಹೇಳ್ತಾರೆ ಅನ್ನುವಂಥದ್ದನ್ನ ಕೇಳಬೇಕಾಗಂತ. ಏಕಪಾತ್ರ ಅಭಿನಯ ಮಾಡುವನೆಂದಾಗ ಕಮಿಟಿಯವರು ನಿರಾಕರಿಸಿದ್ದಕ್ಕೆ ನೋವುಂಡದ್ದರ ನೆನಪಾಯಿತು. ಕಮಿಟಿಯವರು ಏನಂದ್ರು, ಕಾರ್ಯಕ್ರಮ ಜಾಸ್ತಿ ಆಗಿದ್ದರಿಂದನೋ ಸಮಯ ಜಾಸ್ತಿ ಆಗಿದ್ದರಿಂದನೋ ಇನ್ನೂ ಚಿಕ್ಕ ಹುಡುಗ ಅವನು ಏನ್ ಮಾಡ್ತಾನೆ ಅನ್ನೋ ಅಭಿಪ್ರಾಯದಿಂದ ಅವನೇನ ನಿರಾಕರಿಸ್ತಾರೆ, ಬೇಡ ಏಕಪಾತ್ರ ಅಭಿನಯ. ಅದು ಕ್ಯಾನ್ಸಲ್ ಆಗಿದ್ದರಿಂದ ಬಹಳ ನೋವು ಅಂತಾರೆ, ಅವ್ರ ಮನಸ್ಸಿಗೆ ಘಾಸಿ ಆಗ್ತದೆ. ಅದು ಆಗಿತ್ತು, ಅದು ನೆನಪಾಗ್ತದೆ ಅಂತ ಅವರಿಗೆ. ನಾನು 8ನೇ ವರ್ಗದಲ್ಲಿದ್ದಾಗ ಭಾಷಣ ಲೇಖನ ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಂತರ ನೆನಪಾಯಿತು. ಬಹಳ ನನಗೆ ಸಹಾಯವಾಗುವಂತ ಅಂಶ ಇಲ್ಲಿದೆ. ಮಕ್ಕಳು ಬರೀ ಪಠ್ಯ ಅಲ್ಲ, ಬರೀ ಓದದೆ ಅಲ್ಲ, ಕ್ರೀಡೆಯಲ್ಲಿರಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿರಬೇಕು, ಅಧ್ಯಯನದಲ್ಲಿರಬೇಕು, ಮೂರಲ್ಲಿರಬೇಕು. ಆಲ್ರೌಂಡ್ ಡೆವಲಪ್ಮೆಂಟ್ ಅಂದ್ರೆ ಗಾಂಧೀಜಿ ಅವರು ಹೇಳೋದು ಶಿಕ್ಷಣ ಅಂದ್ರೆ ಏನು ಅಂದ್ರೆ ಉರಾಶಿರ ಕರದ ಅಭಿವೃದ್ಧಿಯೇ, ಉರಾಶಿರ ಕರದ ಬದಲಾವಣೆಯೇ ಶಿಕ್ಷಣ, ಪರಿವರ್ತನೆಯ ಶಿಕ್ಷಣ ಅಂದ್ರು ಉರಾಶಿರ ಕರ ಅಂತ. ಹಾಗಾಗಿ ಶಿಕ್ಷಣ ಅಂದ್ರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಗಿರ್ಬೇಕು. ಬರೀ ಪುಸ್ತಕದ ಹುಡುಗಾಗಿದ್ದು ಪುಸ್ತಕದಲ್ಲಿ ಮಾರ್ಕ್ಸ್ ತೆಗೆದ್ಬಿಟ್ರೆ ಅವನು ಜಾಣ ಬುದ್ಧಿವಂತ ಅನ್ನಲ್ಲ, ವಿದ್ಯಾವಂತ ಅಂತ ಕರಿಬೋದ್ಬೇಕಾರ ಅವನು. ಬರೀ ಕ್ರೀಡೆಯಲ್ಲಿದ್ರೆ ಸಾಲದು, ಬರೀ ಪುಸ್ತಕದ ಹುಡುಗಾಗಿದ್ರೆ ಸಾಲದು, ಬರೀ ಕಲ್ಚರ್ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ರೆ ಸಾಲದು, ಎಲ್ಲದರಲ್ಲೂ ಭಾಗವಹಿಸಬೇಕು. ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಭಾಗವಹಿಸಬೇಕು. ವಿದ್ಯಾರ್ಥಿಗಳೇ, ನಿಮಗೆ ಈ ಸಂದರ್ಭದಲ್ಲಿ ಒಂದು ಮಾಹಿತಿ ಕೊಡಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ಈ ಪ್ರಥಮ SSLC ಓದಿ ಪ್ರಥಮ PUC ಬಂದಿದ್ದೀರಾ, ನೀವೇ ತಿಳ್ಕೊಂಡಿದ್ದೀರ ಕಲ್ಚರಲ್ ಪ್ರೋಗ್ರಾಮ್ ಸ್ಪೋರ್ಟ್ಸ್ ಮುಗೀತು ನಮ್ಮ ಜೀವನ ಅಂತ ತಿಳ್ಕೊಂಡಿದ್ದೀರಿ. ನಿಜವಾಗ್ಲೂ ನಿಮಗೆ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಕ್ರೀಡೆ ಸಾಂಸ್ಕೃತಿಕ ಕ್ರೀಡೆಯೇ ಪ್ರಥಮ PUC ಮತ್ತು ದ್ವಿತೀಯ PUC. ಇಲ್ಲಿಯೂ ಸಹ ಭಾಷಣ ಆಶುಭಾಷಣ ಚರ್ಚಾ ಸ್ಪರ್ಧೆ ಭಾವಗೀತೆ ಭಕ್ತಿಗೀತೆ ಜನಪದ ಗೀತೆ ಮಧುರವಾದ ಹಾಡುಗಳು ಏಕಪಾತ್ರ ಅಭಿನಯ ಛದ್ಮವೇಷ ಇವೆಲ್ಲ ಇರ್ತವೆ. ಪ್ರಾಥಮಿಕ ಶಾಲೆ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆಗಳಲ್ಲಿ ಇರುವಂತೆ ಇಲ್ಲೂ ಸ್ಪರ್ಧೆಗಳಿರ್ತವೆ. ಕ್ರೀಡೆ ಇರ್ತದೆ, ಅಥ್ಲೆಟಿಕ್ಸ್ ಮತ್ತು ಗೇಮ್ಸ್, ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳು ಅಂತ, ರನ್ನಿಂಗ್ ರೇಸ್, ಜಾವ್ಲಿನ್, ಡಿಸ್ಕಸ್ ಥ್ರೋ, ಹೈ ಜಂಪ್, ಲಾಂಗ್ ಜಂಪ್, 100 ಮೀಟ್ರು, 200 ಮೀಟ್ರು, 1200 ಮೀಟ್ರು, 1600 ಮೀಟ್ರು,
ಅದೇ ತರ ಕಲ್ಚರಲ್ ಪ್ರೋಗ್ರಾಮ್ಗಳು ಸಾರಿ ಗುಂಪು ಆಟಗಳು ಇರ್ತವೆ, ವಾಲಿಬಾಲ್, ಫುಟ್ಬಾಲ್, ಖೋ ಖೋ, ಕಬಡ್ಡಿ, ಈ ತರ ಆಟಗಳು ಗುಂಪು ಆಟಗಳು ಇರ್ತವೆ, ವೈಯಕ್ತಿಕ ಆಟಗಳು ಇರ್ತವೆ. ಇಲ್ಲಿ ನೀವು ಚೆನ್ನಾಗಿದ್ದು ಕಾಲೇಜು ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಹೋಗ್ಬಂದು ಡಿವಿಷನ್ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ವಿಭಾಗ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೆ ಗೆದ್ದು ಗೆಲ್ಬೋದು, ರಾಜ್ಯ ಮಟ್ಟದವರೆಗೂ ಹೋಗ್ಬೋದು. ನಿನ್ನ ಪ್ರತಿಭೆ ಅರಳಲಿಕ್ಕೆ ಇಲ್ಲಿ ಸಾಕಷ್ಟು ಅವಕಾಶ ಇದೆ. ಅದಕ್ಕೆ ನೀರಾಗ ಜನ ಉಪನ್ಯಾಸಕರಾಗಿರ್ತಕ್ಕಂಥವ್ರು ನಿನ್ನ ಪ್ರತಿಭೆಗೆ ನೀರು ಗೊಬ್ಬರ ಹಾಕಿದರೆ ಅದು ಚಂದವಾಗಿ ಗಿಡ ಬೆಳೆದು ಸುಂದರವಾದ ಹೂ ಬಿಡ್ತದೆ, ಕಾಯಾಗ್ತದೆ, ಹಣ್ಣಾಗ್ತದೆ. ಹಾಗಾಗಿ ಅಂತ ಪ್ರತಿಭೆಗೆ ಅವಕಾಶ ಇದೆ, ಅದನ್ನೇ ಹೇಳ್ತಾ ಇದ್ದಾರೆ. ಇಲ್ಲಿ ಲೇಖಕರು ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಅಂತ ಅವಕಾಶ ಇದ್ದಂಥವರಿಗೆ ಭಾಷಣ, ಲೇಖನ, ಭಾವಗೀತೆ ಸ್ಪರ್ಧೆಗಳಲ್ಲಿ ಬಹುಮಾನ ಪಡೆದಿದ್ದರು ನೆನಪಾಯಿತು. ನಿನಗೆ ಅಷ್ಟೊಂದು ಸ್ಪರ್ಧೆಗಳಿದೆ, ನೀನು ಯಾವುದರಲ್ಲಿ ಬಲಾಢ್ಯವಿದ್ದೀಯ, ಯಾವುದರಲ್ಲಿ ಅಂತ ಸಾಮರ್ಥ್ಯ ಹೆಚ್ಚಿದೆ, ಯಾವ್ದಾರ ಒಂದು ಆಶಭಾಷಣ ಸೇರಿ ಅದಕ್ಕೆ ಏನು ಪೂರ್ವ ತಯಾರಿ ಬೇಕಿಲ್ಲ. ಅಲ್ಲೇ ಹೋಗೋದು ಚೀಟಿ ತಗೊಳ್ಳೋದು, ಅದರ ಬಗ್ಗೆ ವಿಸ್ತೃತವಾಗಿ ಮಾತನಾಡಬಾರ್ದು, ಅದನ್ನು ಕೇಂದ್ರ ಬಿಂದುವಾಗಿ ಸೂಕ್ತ. ನಿನಗೆ ಒಳ್ಳೆ ಚರ್ಚೆ ಮಾಡೋ ಅವಕಾಶ ಇತ್ತು ಅಂದ್ರೆ ಚರ್ಚಾ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬಹುದು. ಒಳ್ಳೆ ಕಂಠ ಇತ್ತು ಅಂತಂದ್ರೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆಗಳನ್ನು ಹಾಡ್ಬೋದು. ಒಳ್ಳೆ ಡ್ರೆಸ್ ಸೆನ್ಸ್ ಇತ್ತು ಅಂದ್ರೆ ಛದ್ಮವೇಷವನ್ನು ಹಾಕೊಳ್ಬಹುದು. ಏಕಪಾತ್ರ ವಿನಯ ಮಾಡ್ಬೋದು. ನೀನು ಯಾವ್ದರಲ್ಲಾರು ಒಂದು ತೊಡಗಿಸ್ಕೋಬೇಕು. ಸೋಲು ಗೆಲುವು ಸಹಜ, ಆದ್ರೆ ಭಾಗವಹಿಸುವಂತ ರೀತಿಯಲ್ಲ ಬಹಳ ಮುಖ್ಯವಾಗಿರುವಂಥದ್ದು. ಭಾಗವಹಿಸುವಿಕೆ ನಮ್ಮನ್ನ ಬೆಳೆಯುವಂತೆ ಮಾಡ್ತದೆ. ಇವರು ಚಿಕ್ಕವರಾಗಿದ್ದಾಗ ಭಾವಗೀತೆ, ಜನಪದ ಗೀತೆ, ಭಾಷಣ, ಲೇಖನ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದ ಲೇಖಕರು ಅದರಲ್ಲಿ ಬಹುಮಾನ ಪಡೆದದ್ದೆಲ್ಲ ನೆನಪಾಯ್ತು. ಯಾರಿಗೆ ಚನ್ನಣ್ಣ ವಾಲಿಕರ್ ಅವರು, ನಾನು ಚಿಕ್ಕವನಾಗಿದ್ದಾಗ ಭಾಷಣದಲ್ಲಿ ಪ್ರಥಮ ಬಂದಿದ್ದೆ, ಆಶಾ ಭಾಷಣದಲ್ಲಿ ದ್ವಿತೀಯ ಬಂದೆ, ಗೆದ್ದೆ ಸೋತೆ ಅದೆಲ್ಲ ನೆನಪಾಗ್ತವೆ. ಆಗ ನಮ್ಮ ಶಾಲೆಗೆ ಬಂದು ಹಾಸ್ಯ ಋಷಿ ಬೀಚಿ ಇವರು ಇವರು ಓದುತ್ತಿರುವಾಗ ಎಂತಹ ದೊಡ್ಡ ವ್ಯಕ್ತಿಗಳು ಇವರು ಸಭೆಗೆ ಬಂದಿದ್ದಾರೆ. ಬೇಂದ್ರೆಯವರು ಭಾಗವಹಿಸಿದ್ರಂತೆ ಕಾವ್ಯ ಮತ್ತು ಜೀವನ ತರಂಗಗಳನ್ನು ನೆನಪಿಸಿದ್ರು ನೆನಪಾಯಿತು. ಹಾಸ್ಯ ಋಷಿ ಬೀಚಿ ಬಂದಿದ್ದಾರೆ, ಕಾವ್ಯಾನಂದ ಬಂದಿದ್ದಾರೆ, ಬೇಂದ್ರೆ ಬಂದಿದ್ದಾರೆ, ಇನ್ಯಾರಬೇಕು ಅಂತ ಮಹಾತ್ಮರ ಜೀವನ ಚರಿತ್ರೆಗಳನ್ನ ಅವರು ಬರೆದಿರುವ ಸಾಹಿತ್ಯ ಬಂದರೆ ಸಾಕು, ನಾವು ಒಳ್ಳೆ ಪ್ರಬುದ್ಧ ಆಗ್ಬೋದು, ಒಳ್ಳೆ ಹಾಡುಗಾರರಾಗ್ಬೋದು ಮುಂತಾದವರು. ಕಾವ್ಯ ಮತ್ತು ಜೀವನ ತರಂಗಗಳನ್ನು ಬೆಳೆಸಿದ್ದು ನೆನಪಾಯಿತು. ಸೂಡಿ, ಲಾಲಾ, ಶೆಟ್ಟಿ, ದೇಶಪಾಂಡೆ ಗುರುಗಳನ್ನೆಲ್ಲ ಓರೆ ಕೋರೆಗಳನ್ನು ತಿದ್ದಿದರು ಇವರ. ನಾವು ಎಂತ ಹುಡುಗ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪ್ರೌಢಶಾಲೆ, ಕಾಲೇಜು, ಪದವಿ, ವಿಶ್ವವಿದ್ಯಾನಿಲಯ, ಅವನು ಪಿ ಎಚ್ ಡಿ ತನಕ ಓದಿ ಅವನ ಮನಸ್ಸಿನಲ್ಲಿ ಭಾವನೆಗಳನ್ನು ಮೂಡಿಸುವಂತವರು ಬಹಳ ಪರಿಣಾಮಕಾರಿಯಾಗಿ ನೆನಪಾಗುವಂತ ಪ್ರಾಥಮಿಕ ಶಾಲೆಯ ಶಿಕ್ಷಕರು. ಯಾಕೆಂದ್ರೆ ಅವರು ಹಸಿಗೂಡೆ ಮನೆ ಬರ್ತಿರ್ತಾರೆ, ಅವರು ಬರೆದಿರುವಂಥದ್ದು ಹಾಗೆ ಇರುತ್ತೆ. ಅವರು ಬಾಲ್ಯದಲ್ಲಿ ಮಕ್ಕಳಿಗೆ ಬುದ್ಧಿವಾದವನ್ನು ಹೇಳ್ಕೊಟ್ಟಿರ್ತಾರೆ, ಅವರಿಗೆ ಅವರ ಮನಸ್ಸಿನಲ್ಲಿ ಅವ್ರಿಗೆ ಒಂದು ಸ್ಥಾನ ಇರುತ್ತೆ. ನಾವೇ ನಿಮಗೆ ಆಗಲಿ ನಿಮಗೆ ಯಾವ ಶಿಕ್ಷಕರು ನೆನಪಾಗ್ತಾರೆ ಅಂದ್ರೆ ಯಾರು ಕಾಲೇಜು, ಪದವಿ, ಹೈಸ್ಕೂಲು ಅದನ್ನು ನೆಚ್ಚಿಕೊಳ್ಳೋದಿಲ್ಲ. ಪ್ರಾಥಮಿಕ ಶಾಲೆಯಲ್ಲಿ ನನ್ನ ದಡ್ಡನನ್ನ ಜಾಣನನ್ನಾಗಿ, ವಿದ್ಯಾವಂತನನ್ನ ಬುದ್ಧಿವಂತನನ್ನಾಗಿ, ಸಂಸ್ಕಾರಯುತನಾಗಿರ್ತಕ್ಕಂಥವನ್ನ ಸಂಸ್ಕೃತಿಯುತನನ್ನಾಗಿ ಮಾಡುವಂತಹ ವ್ಯಕ್ತಿಗಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಬಹಳ ಪರಿಣಾಮ ಬೀಳ್ತಾರೆ. ಅದಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಬಹಳಷ್ಟು ನೆನಪಾಡ್ಕೊಳ್ತಾರೆ, ಸಭೆ ಸಾಮರಂಭ ಸಮಾರಂಭಗಳಿಗೆ ಕರೀತಾರೆ. ಆ ಶಿಕ್ಷಕರು ಹೆಚ್ಚು ಪರಿಣಾಮ ಬೀರ್ತಾರೆ. ಇವರ ಜೀವನದಲ್ಲಿ ಪ್ರಾಥಮಿಕ ಶಿಕ್ಷಣದಲ್ಲಿ ಇವರಿಗೆ ಪರಿಣಾಮ ಬೀರಿದಂತವರು ಯಾರಪ್ಪ ಅಂತಂದ್ರೆ ಸೂಡಿ, ಲಾಲಾ. ಇದು ಎರಡಕ್ಕೆ ಕೇಳುವಂತಹ ಪ್ರಶ್ನೆ. ಲಾಲಾ, ಶೆಟ್ಟಿ, ದೇಶಪಾಂಡೆ, ಇವರು ನಾಲ್ಕು ಜನ ಇವರ ಓರೆ ಕೋರೆಗಳನ್ನು ತಿಂತಿದ್ದರು. ಓರೆ ಕೋರೆ ಜೋಡಿ ಪದ, ಒಂದರ ಜೊತೆಯಲ್ಲೇ ಬರುವಂತಹ ಜೊತೆ ಜೊತೆಯಲ್ಲೇ ಬರುವಂತಹ ಪದಗಳನ್ನ ಜೋಡಿ ಪದಗಳು ಅಂತಿವೆ. ಅವರ ತಪ್ಪುಗಳನ್ನ, ಅವರ ವಕ್ರತೆಯನ್ನು ತಿದ್ದಿ ನೇರವಾಗಿ ಬೆಳೆಸಿದಂಥವರು, ಅವರನ್ನ ಸರಿದಾರಿಯಲ್ಲಿ ಹಚ್ಚಿದಂಥವರು, ಅವರನ್ನ ಉನ್ನತವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುವಂಥವರು, ಪೋಷಕರ ಎರಡನೇ ಪೋಷಕರಾಗಿ ಕಾರ್ಯವನ್ನು ನಿರ್ವಹಿಸಿದವರು. ನಾವು
second parents antakkanthu shikshakaru second parents iddage eradane poshakaru iddage makkalanna tande thayigalu bitre ati hechu preethisodu ati hechu avaru bagge gamana koduvantavaru andre shikshakaru nanna shahabad shaleya master nenapaguttale nannalli nannoorinalli bijakshara bitti namma jothege shahabadige karedukonda banda shastriya master ra ನೆನಪು ಬಂದಾಗ ಲಕ್ಷಣ ಮೂಕಾಗಿ ಓದೆ ಇವರೆಲ್ಲ ನೆನಪಾಗ್ತಾರಲ್ಲ ಸೂಡಿ ದಾದಾ ಶಕ್ತಿ ದೇಶಪಾಂಡೆ ನೆನಪಾದ ತಕ್ಷಣ ಇವರಿಗೆ ಮತ್ತೊಬ್ಬರು ನೆನಪಾಗ್ತಾರೆ ಇವರನ್ನ ತಿಂತಿ ತೀಡಿ ಶಹಬಾದಿಗೆ ಕರೆದು ತಂದುಕೊಂಡಂತಹ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಶಾಸ್ತ್ರೀ ಮಾಸ್ತರು ಶಾಸ್ತ್ರೀ ಮಾಸ್ತರು ನೆನಪಾಗ್ತಾರೆ ಅವರು ಶಾಸ್ತ್ರೀ ಮಾಸ್ತರ ನೆನಪಾದ ತಕ್ಷಣ ಈ ಬಾರ ಶೀರ್ಷಿಕೆಯಲ್ಲಿ ಬರುವಂತಹ ಶಾಸ್ತ್ರೀ ಮಾಸ್ತರ ನೆನಪಾದ ತಕ್ಷಣ ಮೇಂತನಾಗಿ ಹೋಗ್ತಾರೆ ಏನ್ ಮಾತಾಡಬೇಕು ಅಂತ ಗೊತ್ತಾಗಲ್ಲ ನನ್ನ ಕಲ್ಲನ್ನ ಒಂದು ಶಿಲೆಯನ್ನಾಗಿಸಿದಂತಹ ವ್ಯಕ್ತಿ ಶಾಸ್ತ್ರಿ ಮಾಸ್ತರ ಅವರು ನೆನಪಾಗ್ತಾರೆ ಮೂಕನಾಗಿ ಹೋದೆ ಎಲ್ಲೋ ಬಿದ್ದ ಕಲ್ಲನ್ನು ಕಡೆದು ದೇಗುಲದೊಳಗಡೆ ಇಟ್ಟ ಕೀರ್ತಿ ಶಾಸ್ತ್ರಿ ಮಾಸ್ತರ್ಗೆ ಸಲ್ಲುವುದೆಂಬ ವಿಚಾರ ಬಂದಾಗ ಇಂದಿನದೆಲ್ಲ ನೆನಪುಗಳು ಮಳೆಯಂತೆ ಸುರಿಯತೊಡಗಿದವು ಶಾಸ್ತ್ರಿ ಮಾಸ್ತರ ಇವರನ್ನ ಚಿಕ್ಕ ಮಗುವಾಗಿದ್ದಾಗಿಂದ ಸಾಕಿ ಕರೆದು ತಂದು ಇಲ್ಲಿ ಶಹಬಾದಿನಲ್ಲಿ ಓದಿಸಿ ಒಬ್ಬ ವ್ಯಕ್ತಿಯನ್ನಾಗಿ ಕಾಡುಗಲ್ಲನ್ನು ತಂದು ಕೆತ್ತಿ ಶಿಲೆಯನ್ನಾಗಿ ಶಿಲ್ಪವನ್ನಾಗಿ ಮಾಡಿದಂತಹ ಕೀರ್ತಿ ಶಾಸ್ತ್ರಿ ಮಾಸ್ತರಿಗೆ ಸೇರ್ತದೆ ಅವ್ರ ಶಾಸ್ತ್ರಿ ಮಾಸ್ತರು ಅನ್ನುವ ನೆನಪು ಅವರಿಗೆ ನೆನಪಾದ ತಕ್ಷಣ ಅವರಿಗೆ ಹಳೆಯ ನೆನಪುಗಳನ್ನು ಧಾರಾಕಾರವಾಗಿ ಮಳೆ ಸುರಿದ ಹಾಗೆ ನೆನಪಾಗಕ್ಕೆ ಶುರುವಾದವು ಇಂದಿನ ಘಟನೆಗಳೆಲ್ಲ ನೆನಪಾಗಕ್ಕೆ ಶುರುವಾದವು ಮಳೆಯಂತೆ ಸುರಿಯತೊಡಗಿದವು ನನ್ನ ಬಾಲ್ಯ ಆರಂಭವಾದದ್ದೇ ಅಕ್ಕನೂರಿನಲ್ಲಿ ಆ ಕಿರಿಯ ಎಲ್ಲ ಮಕ್ಕಳು ದನ ಕಾಯುವಾದರಿಂದ ನಾನು ದನ ಕಾಯಲು ಹೊರಟೆ ಅಕ್ಕ ಕಲಿಸಬೇಕೆಂದರೂ ಆ ಕೇರಿಯ ಹುಡುಗರ ಪ್ರೀತಿಗೆ ಸಾಲಿಗೆ ಚಕ್ಕರ್ ಹೊಡೆದು ಅವರ ಜೊತೆ ದನ ಕಾಯುವನಾದೆ ಪ್ರತಿನಿತ್ಯ ಟೊಂಕಕ್ಕೆ ರೊಟ್ಟಿ ಕಟ್ಟಿಕೊಂಡು ದನ ಕಾಯಲು ಹೋಗುವುದೆಂದರೆ ಎಂತ ಖುಷಿ ಇವರು ಅಕ್ಕನೂರಿಗೆ ಹೋಗ್ತಾರೆ ಅಲ್ಲಿ ಅತಿ ಹೆಚ್ಚು ಬಾಳ ಹುಡುಗರು ದನ ಕಾಯಕ್ಕೆ ಹೋಗ್ತಿದ್ರಂತೆ ಇವರು ಅವ್ರ ಜೊತೆ ದನ ಕಾಯಕ್ಕೆ ಹೋದ್ರಂತೆ ಅಂದ್ರೆ ದನ ಕಾಯಕ್ಕೆ ಎಷ್ಟು ಸಂತಸದ ವಿಚಾರ ಅಂತಂದ್ರೆ ಅಲ್ಲಿ ಯಾವ ಅಡೆತಡೆಗಳು ಇರಲ್ಲ ದನ ಹೊಡ್ಕೊಂಡು ಹೋದ್ರೆ ಅವ್ ಮಾಡಿದವ ಮೇಯ್ತವ ಎಲ್ಲಿ ಮೇಯುತ್ತ ಮೇಯ್ತವ ಇವರು ಮಕ್ಕಳೆಲ್ಲ ಸೇರಿ ಮರ್ಕೋತಿ ಆಟ ಆಡೋದು ಕಳ್ಳ ಪೊಲೀಸ್ ಆಟ ಆಡೋದು ಐಪ್ರೆನ್ಸ್ ಆಟ ಆಡೋದು ಬಚ್ಚಿಟ್ಕೊಳ್ಳೋದು ತಿಂಡಿ ತಾಡೋರಿರ್ತಾರೆ ಅಲ್ಲಿ ಹಣ್ಣುಗಳನ್ನ ಮರದ ಹಣ್ಣುಗಳನ್ನು ತಿಂತಾರೆ ಹಲಸಿನ ಹಣ್ಣು ನೇರಳೆಣ್ಣು ಬಿಕ್ಕೆ ಹಣ್ಣು ಎಳನೀರು ಕಾಯಿ ಕೊಬ್ಬರಿ ಬಿದ್ದಂತ ಕಾಯಿಗಳು ಸಿಕ್ಕರೆ ಕೊಬ್ಬರಿ ಏನೆಲ್ಲ ತಿಂತ ಆ ಕಾಲವನ್ನು ಕಳಕಂತ ಸಂಜೆವರೆಗೂ ಬಿಸಿಲಲ್ಲಿ ಮನೆ ಕೂರಕ್ಕಿಂತ ಹೊರಗೆ ಹೋಗಿ ನೆರಳಲ್ಲಿ ಆಟ ಆಡಿ ಹಳ್ಳ ಕೊಳ್ಳಗಳಲ್ಲಿ ಸ್ನಾನ ಮಾಡಿ ಸಾಯಂಕಾಲ ಅವರ ಜೊತೆ ಬಂದ್ರೆ ಜೀವನ ಪರಿಪೂರ್ಣ ಅನಿಸ್ತದೆ ಆ ಬಾಲ್ಯದಲ್ಲಿ ಅಂತಹ ಸವಿಯನ್ನು ಸವಿದಂತವರು ಶಾಸ್ತ್ರಿ ಮಾಸ್ತರ ಬಳಿ ಇದ್ದಂತಹ ಚನ್ನಣ್ಣ ವಾಲಿಕಾರವರು ನಾನು ದನ ಕಾಯಲು ಹೊರಟೆ ಅಕ್ಕ ಸಾಲಿ ಕಲಿಸಬೇಕೆಂದರು ಆ ಕೇರಿಯ ಹುಡುಗರ ಪ್ರೀತಿಯಲ್ಲಿ ಸಾಲಿಗೆ ಚಕ್ಕರ್ ಹೊಡೆದು ಅವರ ಜೊತೆ ದನ ಕಾಯುವನಾದ ಮಕ್ಕಳೆಲ್ಲ ಹೋಗ್ತಿದ್ರಲ್ಲ ದನ ಕಾಯಕ್ಕೆ ಇವರು ಹೋಗ್ತಾ ಇದ್ರು ನಾನು ದನ ಕಾಯ ಚಕ್ಕರ್ ಅಂದ್ರೆ ತಪ್ಪಿಸಿಕೊಳ್ಳಲು ಅಂತ ಇವರು ಹೋಗ್ತಾರೆ ಪ್ರತಿನಿತ್ಯ ಟೊಂಕಕ್ಕೆ ರೊಟ್ಟಿ ಕೊಟ್ಟಿಕೊಂಡು ದನ ಕಾಯಲು ಹೋಗುವುದೆಂದರೆ ಎಂತ ಸಂತೋಷ ಟೊಂಕಕ್ಕೆ ಅಂದ್ರೆ ಟವಲ್ಲಿನ ಒಂದು ಭಾಗದಲ್ಲಿ ರೊಟ್ಟಿ ಬುತ್ತಿಯನ್ನು ಕಟ್ಕೊಂಡು ಮಧ್ಯಾಹ್ನದ ಊಟಕ್ಕೆ ನೀರಿಟ್ಕೊಂಡು ನೀರು ಅಲ್ಲೇ ಸಿಗ್ತಾ ಇತ್ತು ಟವಲ್ ಅಲ್ಲಿ ಕಟ್ಕೊಂಡು ಒಂದು ಕೋಲ್ ತಗೊಂಡು ದನ ಹೊಡ್ಕೊಂಡು ಹೋಗೋದು ಅಂದ್ರೆ ಅದು ದೊಡ್ಡ ಕೆಲಸ ಆಗಿರ್ತಿತ್ತು ಪ್ರತಿನಿತ್ಯ ಟೊಂಕಕ್ಕೆ ರೊಟ್ಟಿ ಕಟ್ಟಿಕೊಂಡು ದನ ಕಾಯಲು ಹೋಗುವುದೆಂದರೆ ಎಂತ ಸಂತೋಷ ಒಡೆ ಕೆರೆ ಬಾವಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ ಹಣ್ಣು ಹಂಪಲುಗಳು ಬೋರುಳು ಹಿಡಿಯುತ್ತಾ ಪೀಪಿ ಊದುತ್ತಾ ಕೃಷ್ಣನಂತೆ ಹುಡುಗಿಯರ ಜೊತೆ ಕಂಡ ಮುಂಚಾದ ಬಳಿ ಜಾಕರಾಟ ಕೋಲಂಬಳ್ಳಿ ನೋಡ್ತಿಮ್ಮಯ್ಯ ಆಡುವುದೆಂದರೆ ಎಲ್ಲಿಲ್ಲದ ಒಂದಲ್ಲ ಇವರು ಆ ಕೃಷ್ಣನ ಆಟ ಆಡ್ತಾ ಇದ್ರು ನದಿಯಲ್ಲಿ ಈಜಾಡ್ತಾ ಇದ್ರು ಕಳ್ಳ ಪೊಲೀಸ್ ಆಡ್ತಿದ್ರು ಚಾಕರಾಟ ಅಂದ್ರೆ ಚೌಕಾಬರವನ್ನು ಆಡ್ತಾ ಇದ್ರು ಕೋಲಂಬಳ್ಳಿ ಆಡ್ತಾ ಇದ್ರು ನೋಡ್ತಿಮ್ಮಯ್ಯ ಅಂತ ಇದ್ರು ಟೋಪಿಯನ್ನ ಟವಲನ್ನ ತಗೊಂಡು ಸುತ್ತ ಕೂರಿಸಿ ಯಾರ ಹಿಂದೆ ಹಾಕಿ ಸುತ್ತದು ಅವ್ರು ನೋಡ್ಕೊಂಡು ಆ ಜಾಗಕ್ಕೆ ಅವ್ರನ್ನ ಮುಟ್ಟಕ್ಕೆ ಹೋಗ್ಬೇಕು ಆನಂತರ ಇವ್ರು ಬಂದು ಆ ಜಾಗದಲ್ಲಿ ಕೂತ್ರಂತಾನೆ ಅಲ್ಲಿ ಬಹುದಾದಂಗ ಅವರು ನೋಡ್ತಿಮ್ಮಯ್ಯ ಚೌಕಾಬರ ಆಟಗಳನ್ನ ಆಡ್ತಾ ಆಡ್ತಾ ಮರ ಮರ್ಕೋತಿ ಆಟ ಆಡ್ತಾ ಎಲ್ಲರೂ ಮರ ಹತ್ತದು ಇವನು ಅವ್ರನ್ನ ಮುಟ್ಟಕ್ಕೆ ಹೋಗೋದು ಅವರು ದುಮುಕಿ ಕಲ್ಲನ್ನು ಮುಟ್ಟಿದ್ರೆ ಮತ್ತೆ ಕಳ್ಳನಾಗ್ತಾನೆ ಈ ರೀತಿ ಹಲವಾರು ಆಟಗಳನ್ನು ಆಡ್ತಾ ಇದ್ರು ಕೆರೆ ಬಾವಿ ಗಿಡ ಮರ ಬಳ್ಳಿ ಬೆಟ್ಟ ಗುಡ್ಡ
ಬಣ್ಣ ಮುಚ್ಚೆ ಗಾಡೆ ಮೂಡೆ ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಅಡಗಿಸಿಕೊಳ್ಳಿ ಅಂತ ಹೇಳ್ತಾರೆ. ಆಮೇಲೆ ಉದ್ದಿನ ಮೂಟೆ ಹೊರಳಿ ಹೋಯ್ತು ಬಹಳ ಚೆನ್ನಾಗಿರುತ್ತೆ ಹಾಡುಗಳನ್ನೆಲ್ಲ ಹೇಳ್ತಾರೆ. ನಾವು ಆಡ್ತಾ ಇದ್ವಿ ಎಲ್ಲ ಮರೆತು ಹೋಗಿದ್ದಾವೆ, ಈಗ ಹಾಡಲ್ಲಿ ಬಿಟ್ಟಾದ್ರೆ ಅವೆಲ್ಲ ಮರೆತು ಹೋಗಿದ್ದಾವೆ. ಚಾಕ ಎಲ್ಲಿಲ್ಲದ ಇದು ದನಗಳನ್ನು ಮೇಯಿಸಲು ಎಲ್ಲೋ ಎಲ್ಲೋ ಆಡುತ್ತಾ ಸಂಜೆ ಆದಾಗ ಆಡುತ್ತಾ ಕುಣಿಯುತ್ತ ಮನೆಗೆ ದನವಾಗಿ ಬರುವುದೆಂದರೆ ಬರುವುದೊಂದು ನಮ್ಮ ಪಾಲಿಗೆ ನಿತ್ಯ ಹಬ್ಬವಾಗಿರುತ್ತಿತ್ತು. ಇಂಥ ಸುಖ ಬಿಡಬಾರದು, ಇಂತಹ ಸುಖ ಬಿಡಬಾರದು. ಜೀವನದುದ್ದಕ್ಕೂ ದನ ಕಾಯುತ್ತ ಇರಬೇಕೆಂದು ನಿರ್ಧರಿಸಿದೆ. ಇಂಥ ಸುಖ ಯಾರಿಗೂ ಇಲ್ಲ, ಯಾರು ಬಯ್ಯೋದಿಲ್ಲ ಒಡೆಯೋದಿಲ್ಲ. ಸ್ವತಂತ್ರವಾಗಿ ಹೋಗ್ಬೋದು, ಹಣ್ಣುಗಳನ್ನು ತಿನ್ಬೋದು, ಮರ ಹಾಕ್ಬೋದು, ಬೆಟ್ಟ ಗುಡ್ಡ ನದಿ ಹಳ್ಳ ಕೊಳ್ಳ ಹೊಲ ಕೆರೆ ಬೆಟ್ಟ ಎಲ್ಲ ತಿರುಗಿಕೊಂಡು ಸಂತೋಷವಾಗಿ ಇಟ್ಟುಕೊಂಡು ಸಂಜೆ ತನಕ ಇದ್ದು ಬಂದು ಮನೇಲಿ ಊಟ ಮಾಡಿ ಮಲಗೋದು, ಇಂಥ ಸುಖ ಯಾರಿಗೆ ಸಿಗುತ್ತೆ ಹೇಳಿ? ನಿಜವಾಗ್ಲೂ ಸಾಯ ತನಕ ಹಿಂಗೆ ಬಿಡುವಂತ ಅನ್ಸುತ್ತಂತೆ. ಅದು ಬಾಲ್ಯದಲ್ಲಿ ಚೆನ್ನಾಗಿ ಅಷ್ಟೇ, ಬಾಲ್ಯದಲ್ಲಿ ಚೆನ್ನಾಗಿ ದನ ಕಾಯುವಂಥದ್ದು, ಕುರಿಗಳನ್ನು ಮೇಯಿಸುವಂಥದ್ದು ಇವೆಲ್ಲ ಬಾಲ್ಯದಲ್ಲಿ ಚೆನ್ನಾಗಿರ್ತಾರೆ. ಆದರೆ ದುಡಿಬೇಕು, ತಿನ್ಲಿಕ್ಕೆ ದುಡಿಬೇಕು. ಅದು ಅದೇ ಥರ ಜೀವನ ಮಾಡೋಕ್ಕಾಗಲ್ಲ, ಸಂಸಾರ ನಡೆಸಬೇಕು, ಮದುವೆ ಆಗಬೇಕು, ಮಕ್ಕಳನ್ನು ಜೋಪಾನ ಮಾಡಬೇಕು, ಇವರು ಮಾತಾ ಪಿತೃಗಳಾಗಬೇಕು. ಜೀವನ ಚಕ್ರ ಸಾಗ್ತಾ ಸಾಗ್ತಾ ಇರುತ್ತೆ, ಇವರ ಬಾಲ್ಯದ ಚಕ್ರ ಮುಂದೆ ಹೋಯ್ತಾ ಹೋಯ್ತಾ ಹೋಯ್ತು. ನಮ್ಮೂರಲ್ಲಿ ನಮ್ಮ ಮಾವನಿಗೂ ಹೊಸದಾಗಿ ಆರಂಭವಾದ ಸರ್ಕಾರಿ ಶಾಲೆಗೂ ಶಾಸ್ತ್ರಿ ಮಾಸ್ತರ ಶಾಲೆಗೂ ಶಾಸ್ತ್ರಿ ಮಾಸ್ತರಿಗೂ ಗೆಳೆತನವಾಯಿತು. ಅವರು ಮಾವರು ಅಕ್ಕನ ಗಂಡ ಮಾವರಿಗೂ ಮಾಡ್ತಾರೆ ಶಾಸ್ತ್ರಿ ಮಾಸ್ತರು ಅಂತ ಇದ್ರಂತೆ. ಅವರಿಗೆ ಗೆಳೆತನ ಆಗ್ತದೆ, ಯಾವ ಸರ್ ನೀವು ಇಲ್ಲಿ ಬಂದಿದ್ದೀರಾ, ಏನು ನಿಮಗೆ ಇಷ್ಟು ಜನ ಮಕ್ಕಳಿಲ್ಲ, ನಮಗೇನು ಮಕ್ಕಳಿಲ್ಲ, ನಾವು ಎಂಥ ಊರಿಂದ ಬಂದಿದ್ದೀವಿ ಅಂತ ಇಬ್ಬರು ಪರಿಚಯ ಮಾಡಿಕೊಂಡ್ರು. ಈ ಗೆಳೆತನ ಗುರುತಿಗಾಗಿ ಊರಿನಲ್ಲಿ ದನ ಕಾಯುತ್ತಿದ್ದ ನನಗೆ ಶಾಲೆ ಕಲಿಸುವ ವಿಚಾರ ಶಾಸ್ತ್ರಿ ಮಾಸ್ತರು ತಿಳಿಸಿದರು, ತಿಳಿಯಪಡಿಸಿದರು. ಅಲ್ಲ, ನಿಮ್ಮ ಮನೇಲಿ ಒಬ್ಬ ಹುಡುಗ ಇದನ್ನಲ್ಲ, ಅವ್ನ ಯಾಕೆ ದನ ಕಾಯ ಕಳಿಸ್ತಿದ್ಯಾ, ಅವನು ಓದ ಕಳಿಸಿ, ಓದ ವಯಸ್ಸಿನಲ್ಲಿ ಬಾಲ್ಯದಲ್ಲಿ ಚೆನ್ನಾಗಿ ಓದ್ಬೇಕು, ವಿದ್ಯಾವಂತನಾಗ್ಬೇಕು, ಬುದ್ಧಿವಂತನಾಗ್ಬೇಕು, ಒಳ್ಳೆ ಕೆಲಸ ತಗೋಬೇಕು. ಅವ್ನು ದನ ಕಾಯ ಕಳಿಸ್ತಿರಲ್ಲ, ತಿಳಿದಂತಾರಲ್ವ, ಅವನ ಸ್ಕೂಲಿಗೆ ಅವ್ನು ಕಳಿಸ್ರಿ, ವಿದ್ಯಾವಂತನಾಗ್ತಾನೆ ಅಂತ ತಿಳಿ ಹೇಳ್ತಾರೆ. ದನ ಕಾಯುತ್ತಿದ್ದ ನನಗೆ ಶಾಲೆ ಕಲಿಸುವ ವಿಚಾರ ಶಾಸ್ತ್ರಿ ಮಾಸ್ತರು ತಿಳಿಯಪಡಿಸಿದರು. ಇದರಿಂದ ನನ್ನ ತಂದೆ ಬಂದು ನನ್ನನ್ನು ಒಡೆದು ಪಡೆದು ಪ್ರೀತಿಯ ದನಗಳನ್ನು ಗೆಳೆಯರನ್ನು ನಾನು ಪ್ರೀತಿಸಿದ ಒಳೆಯ ಹಳ್ಳ ಗಿಡ ಮರ ಬೆಟ್ಟ ಗುಡ್ಡ ಹಣ್ಣು ಹಂಪಲು ಬೋರಡುಗಳಿಂದ ಅಗಲಿಸಿ ಎಳೆಕೊಂಡು ಶಾಲೆಗೆ ತಂದರು ತಂದನು. ಇವ್ರ ತಂದೆ ಏನ್ ಮಾಡ್ತಾರೆ, ಒಡೆದು ಬೈದು ದನ ಕಾಯಕ್ ಹೋಗ್ತೀಯ, ಓದಕ್ ಹೋಗಲ್ಲ ಅಂತ ಹೇಳಿ ಎಲ್ಲ ಹಳ್ಳ ಕೊಳ್ಳ ತೆರೆ ಎಲ್ಲವನ್ನು ಬಿಡಿಸಿ ಇವರು ಇವರು ಇದ್ದಂತ ಸಂತೋಷವಾಗಿದ್ದಂತಹ ಆ ಪರಿಸರದಿಂದ ಇವರನ್ನು ಬೇರ್ಪಡಿಸಿ ಕರ್ಕೊಂಡು ಬರ್ತಾರೆ. ಇಲ್ಲಿ ತನಕ ಬಯಲು ಶಾಲೆಯಿಂದ ನನಗೆ ನಾಲ್ಕು ಕೋಣೆಗಳ ಕೋಟೆ ಬಂಧನದಲ್ಲಿ ಬಂಧಿಸಿದರು. ನಾಲ್ಕು ಗೋಡೆಗಳ ಮಧ್ಯೆ ನಡೀತದೆ ಔಪಚಾರಿಕ ಶಿಕ್ಷಣ. ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಗಳಿಂದ ಸರಿಯಾದ ವ್ಯಕ್ತಿಗಳಿಗೆ ಸರಿಯಾದ ವಿಷಯವನ್ನು ತಿಳಿಸುವಂಥದ್ದು ಔಪಚಾರಿಕ ಶಿಕ್ಷಣ ಅಂತ ಕರಿತೀವಿ. ಈ ಒಂದು ಔಪಚಾರಿಕ ಶಿಕ್ಷಣ ನಾಲ್ಕು ಗೋಡೆಗಳ ಮಧ್ಯೆ ನಡೀತದೆ. ಆ ನಾಲ್ಕು ಗೋಡೆಗಳ ನಡೆಯುವಂತಹ ಜೈಲು ಅಂತಾರೆ, ಆ ಜೈಲಿಗೆ ಬಂದೆ ನಾನು ಅಂತಾರೆ. ಕೋಟೆ ಬಂಧನದಲ್ಲಿ ಗೋಡೆಗಳ ಕೋಟೆ ಬಂಧನದಲ್ಲಿ ವಿಧಿಸಿದರು. ಬಂಧನದಲ್ಲಿ ಇರಿಸಿದಂಗಾತು, ಗೋಡೆ ಕೂಡ ಹಾಕ್ದಂಗಾತು ಅವರಿಗೆ. ಯಾಕೆಂದ್ರೆ ಆ ಆರಾಮಾಗಿ ಸ್ವತಂತ್ರವಾಗಿ ಆಡ್ತಾ ನಲಿತಾ ಕುಣಿತಾ ಇದ್ದಂತಹ ವ್ಯಕ್ತಿಯನ್ನು ತಂದು ನಾಲ್ಕು ಗೋಡೆಗಳ ಮಧ್ಯೆ ಹಾಕಿಬಿಟ್ರೆ ಅವ್ರ ಹಂಗೆ ಆಗುತ್ತೆ. ಹಳ್ಳಿಯ ವಿದ್ಯಾರ್ಥಿ ಇಲ್ಲಾರು ನಗರಕ್ಕೆ ಸೇರಲಿ, ಬೆಂಗಳೂರು ದಾವಣಗೆರೆ ಮೈಸೂರು ಅಂತ ನಗರಗಳಿಗೆ ಮುಂದೆ ಓದಕ್ಕೋದಂತಹ ಸಂದರ್ಭದಲ್ಲಿ ಯಾರು ಪರಿಚಿತರಿರಲ್ಲ, ಬರೀ ವಾಹನಗಳು, ಅಲ್ಲಿ ಯಾರು ಮಾತಾಡಿಸೋದಿಲ್ಲ, ಅಲ್ಲಿ ಬೆಟ್ಟ ಗುಡ್ಡ ಪರ್ವತ ಇರಲ್ಲ, ನದಿ ಹಳ್ಳ ಕೊಳ್ಳ ಸಮಸ್ಯೆ ಆಗ್ತದೆ. ಇಲ್ಲಿ ಸ್ವಚ್ಛಂದ ಅಕ್ಕಿಯಾಗಿದ್ದಂತಹ ವ್ಯಕ್ತಿಯನ್ನು ಒಂದು ಪಾರಿವಾಳವನ್ನ ಗಿಳಿಯನ್ನ ಒಂದು ಪಂಜರದಲ್ಲಿ ತಂದು ಹಾಕ್ಬಿಟ್ರೆ ಅದರಲ್ಲಿ ನೀನೇ ಹಣ್ಣನ್ನು ಕೊಡು, ಸೇಬ್ ಕೊಡು, ದ್ರಾಕ್ಷಿ ಕೊಡು, ಬಿಕ್ಕೆ ಹಣ್ಣು ಕೊಡು, ಏನನ್ನಾರು ಕೊಡು, ಶೇಂಗಾ ಬೀಜ ಕೊಡು, ಏನನ್ನಾರು ಕೊಡು. ಅದಕ್ಕೆ ಎಷ್ಟೇ ಊಟ ಕೊಟ್ಟರು, ಎಷ್ಟೇ ಆಹಾರ ಕೊಟ್ಟರು, ಎಷ್ಟೇ ನೀರು ಕೊಟ್ಟರು, ಒಳ್ಳೆ ನೀರೇ ಕೊಡು, ಆದರೂ ಅದಕ್ಕೆ ಬಂಧನ ಬಂಗಾರದ ಪಂಜರ ಆದರಂತೆ. ಆದರೆ ಏನಂತೆ, ಬಂಧನವಲ್ಲದೆ ಪಕ್ಷಿ ಹಾರಾಡ್ಕೊಂಡು ಜರಿಯನ್ನು ಹರಿಯುವಂತಹ ಜರಿಯ ನೀರನ್ನು ಕುಡಿದು ಮರದ ಚಿಗುರನ್ನು ತಿಂದು
ಸ್ವತಂತ್ರವಾಗಿ ಆಡುತ್ತಿರುವಂತಹ ಅಕ್ಕಿಯನ್ನು ತಂದು ಬಂಗಾರದ ಪಂಜರದಲ್ಲಿ ಹಾಕಿ ಹಣ್ಣುಗಳನ್ನು ಕೊಟ್ಟರೆ ಅದಕ್ಕೆ ಸಂತೋಷವಾಗುತ್ತ ಸಾಧ್ಯನೇ ಇಲ್ಲ. ಆ ರೀತಿ ಬಂಗಾರದ ಪಂಜರ ಹಾಕಿ ಇವರಿಗೆ ಹಳ್ಳಿಯಿಂದ ಶಾಲೆಗೆ ಬಂದು ಸೇರಿದ್ದು ಯಾರಷ್ಟು ಹೇಳಿದರು, ಮೂರು ನಾಲ್ಕು ತಿಂಗಳವರೆಗೆ ನಾನು ಪಾಠಿಯ ಮೇಲೆ ಒಂದು ಅಕ್ಷರ ಬರೆಯದೆ ಸದಾ ನನ್ನ ಬಾಲ್ಯದ ಬಳಕವನ್ನು ನೆನೆಯುತ್ತಾ ಕುಳಿತೆ. ಒಂದು ಅಕ್ಷರ ಬರೆಯದಿಲ್ಲ, ಯಾರೇನೇನು ಬರೆಯಲಿಲ್ಲ, ಯಾಕೆಂದ್ರೆ ಒಂದೇ ದಿನ ಕಲಿಯಲು ಸಾಧ್ಯವಿಲ್ಲ. ನಿಧಾನವಾಗಿ ಹಂತ ಹಂತವಾಗಿ ಒಂದೊಂದೇ ಮೆಟ್ಟಿಲು ಏರ್ತಾ 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 ನಾವು ಭಗವಂತನ ದರ್ಶನಕ್ಕೆ ಹೋಗ್ಬೋದು. ಒಂದೇ ಸಲ ದರ್ಶನ ಮಾಡೋದಕ್ಕಾಗಲ್ಲ, ಒಂದೇ ಸಲ ದರ್ಶನ ಮಾಡಿದ್ರೆ ಅಂತ ತೃಪ್ತಿನೂ ಇರೋದಿಲ್ಲ, ಅವರಿಗೋಸ್ಕರ ಸ್ವಲ್ಪ ಸಮಯ ಕಳಿಬೇಕು. ಹಾಗೆ ಇವರು ಬಾಲ್ಯದ ಗೆಳೆಯರನ್ನೆಲ್ಲ ನೆನಪು ಮಾಡ್ಕೊಂಡು ನಿಧಾನವಾಗಿ ಬರೀಲಿಕ್ಕೆ ಶುರು ಮಾಡ್ತಾರೆ. ದಿನಗಳು ಓದಂತೆ ಓದಂತೆ ಅವರ ನೆನಪು ಕಡಿಮೆಯಾಗುತ್ತಾ ಹೋಯಿತು. ಕೆರೆ ಅಡ್ಡ ಬಾವಿ ಪಳ್ಳ ಮರ ಹಣ್ಣು ಪಕ್ಷಿ ಪ್ರಾಣಿ ಎಲ್ಲ ಆಟಗಳು, ಚಾಕರ ಆಟ, ಕೋಲಂಬಳ್ಳಿ ಆಟ, ರೋಡ್ ತಿಮ್ಮಯ್ಯ ಆಟ, ಇವುಗಳ ಬಗ್ಗೆ ಟಿಪ್ಪಣಿ ಇದೆ. ಇವರು ಆಡುತ್ತಿದ್ದಂತ ಆಟಗಳ ಬಗ್ಗೆ ಕೊಟ್ಟಿದ್ದಾರೆ. ಆ ಟಿಪ್ಪಣಿ ಏನಪ್ಪ ಅಂತಂದ್ರೆ ಚಾಕರಾಟ ಅಂತ, ಚಕರಾಟ, ಚಕರಾಟ ಅಂತಂದ್ರೆ ಗಾಜಿನ ಬಳೆ ಚೂರುಗಳನ್ನು ಕಾಯಿಗಳೆಂದು ಕರೆದು ಕಾಯಿಗಳನ್ನು ಮುನ್ನಡೆಸಬೇಕಾದರೆ ಕವಡೆಗಳಿಂದ ಅಥವಾ ಹುಣಸೆ ಬೇಳೆಗಳನ್ನು ದಾಳದ ರೀತಿಯಲ್ಲಿ ಉಪಯೋಗಿಸುತ್ತಾರೆ. ಐದು ಮತ್ತು ಏಳು ಮನೆಯ ಆಟಗಳನ್ನು ಆಡುತ್ತಾರೆ. ಹುಣಸೆ ಬೀಜಗಳನ್ನು ಕುಲುಕಿ ತಂದು ತಂದು ಮೇಲ್ಮುಖನಾಗಿ ಬೀಳುವುದನ್ನು ಆಧರಿಸಿ ಒಂದು ಎರಡು ಎಂದು ಕಾಯಿಯನ್ನು ನಡೆಸಲಾಗುತ್ತದೆ. ಎದುರಾಳಿಯ ಕಾಯಿಯನ್ನು ಚೌಕದ ಒಳಾಂಗಣ ಪ್ರವೇಶಕ್ಕೆ ಅರ್ಹರಾಗಿ ಮಧ್ಯಭಾಗದಲ್ಲಿರುವ ಸ್ಥಳಗಳಿಗೆ ಹೋದರೆ ಕಾಯಿಗಳು ಹಣ್ಣಾಗುತ್ತವೆ. ಯಾರು ಬೇಗ ಹಣ್ಣು ಮಾಡುತ್ತಾರೋ ಅವರು ಗೆದ್ದ ಹಾಗೆ ಒಮ್ಮೆ ಇಬ್ಬರು ಮೂವರು ಮತ್ತು ನಾಲ್ವರು ಒಟ್ಟಿಗೆ ಆಡಬಹುದು. ಇದನ್ನು ಚೌಕಾಬಾರ ಎಂದು ಕೂಡ ಕರೆಯುತ್ತಾರೆ. ಐದು ಮನೆ ಆಟ, ಏಳು ಮನೆ ಆಟ ಅಂತ ಆಡ್ತಾರೆ, ಚೌಕಾಬಾರದ ಆಟ ಅಂತ. ಅಲ್ಲಿ ಘಟ್ಟಗಳಿರ್ತವೆ, ಇಂದು ಮಾರ್ತಕ್ಕಂಥ ಘಟ್ಟಗಳು ಪೆನ್ಸಿಲ್ನಲ್ಲಿ ಬಾಕ್ಸ್ ಹಾಕಿ ಮಾಡ್ಕಂತಾರೆ. ಐದು ಮನೆ ಆಟ ಅಂತ ಬರೀ ನೋಡಿರ್ಬೋದು. ಐದು ಮನೆ ಆಟ ಅಂತ ಆಡ್ತಾರೆ. ಈ ಐದು ಮನೆ ಆಟದಲ್ಲಿ ಹುಣಸೆ ಬೀಜ ಕವಡೆ ತಗೊಳ್ತಾರೆ, ಕವಡೆ ತಗೊಂಡು ಪಗಡೆ ತರದಿಂದ ಆಡ್ತಾರೆ. ಅದು ಬಿಳಿ ಮುಖ ಬಂತು ಅಂದ್ರೆ ಮೂರು ಬಂತು ಅಂದ್ರೆ ಮೂರು ಅಂತ. ಇದೊಂದು ಘಟ್ಟ ಪ್ರದೇಶಗಳು ಅಂತ, ನಿಲುಗಡೆಯ ಸ್ಥಳಗಳು. ಇಲ್ಲಿದ್ರೆ ಕಡಿಯಂಗಿಲ್ಲ, ಕಾಯಿಗಳನ್ನು ಕಡಿಯಂಗಿಲ್ಲ. ಇಲ್ಲಿ ನಾಲ್ಕು ಬಳೆ ಚೂರು, ನಾಲ್ಕು ಕಲ್ಲಿನ ಚೂರುಗಳನ್ನು ಇಟ್ಕೊಳ್ತಾರೆ. ಇವರು ಬಲಗಡೆಯಿಂದ ಆಡ್ತಾ ಬರ್ತಾರೆ, ಇವರು ಬಲಗಡೆಯಿಂದ ಆಡ್ತಾ ಬರ್ತಾರೆ. ಕಾಯಿನ ಕಡಿಸ ಇವರು ಒಳಗಡೆ ಪ್ರವೇಶ ಮಾಡಬಹುದು, ಇವರು ಒಳಗಡೆ ಪ್ರವೇಶ ಮಾಡಬಹುದು. ಯಾರು ಕಾಯಿಗಳನ್ನು ಕಡಿದು ಒಳಗಡೆ ಪ್ರವೇಶ ಮಾಡಿ ಇಲ್ಲಿ ಬಂದು ತಲುಪ್ತಾರೋ, ಒಳಗಿನ ಮಧ್ಯಭಾಗಕ್ಕೆ ಬಂದು ತಲುಪ್ತಾರೋ ಅವರನ್ನ ಗೆದ್ದರು ಅಂತ ಪರಿಗಣಿಸ್ತಾರೆ. ಅಂದ್ರೆ ಈ ಕವಡೆ ಮತ್ತು ಚಕರಾಟ ಅನ್ನುವಂಥ ಚೌಕಾಬಾರ ಅನ್ನುವಂಥದ್ದು ಬಳೆ ಚೌಕಗಳನ್ನೆಲ್ಲ ಹಳ್ಳಿಗಳ ಮನೆಯ ಮುಂಭಾಗದಲ್ಲಿ ಕಟ್ಟೆ ಇತ್ತು ಅಂದ್ರೆ ಅಲ್ಲಿ ಸಿಮೆಂಟ್ ಅಲ್ಲಿ ಕೊರೆಸಿರ್ತಾರೆ. ಇನ್ ಕೆಲವರು ಬಟ್ಟೆಗಳಲ್ಲಿ ಅದನ್ನು ಹೊಲಿಸಿರ್ತಾರೆ. ಇನ್ ಕೆಲವರು ಚಾಕ್ಲೇಟ್ನಲ್ಲಿ ನೆಲದ ಮೇಲೆ ಗಾರೆಯ ನೆಲದ ಮೇಲೆ ಬಂದು ಈ ಆಟವನ್ನು ಆಡ್ತಾರೆ. ಇದನ್ನು ಚೌಕಾಬಾರ ಅಂತ ಕರೀತಾರೆ. ಈ ಆಟ ಬಹಳಷ್ಟು ಚೆನ್ನಾಗಿರುತ್ತದೆ, ಇದನ್ನ ಆಡ್ತಾ ಇದ್ರಂತೆ. ಆಮೇಲೆ ಇನ್ನೊಂದು ಆಟ ಏನಪ್ಪ ಅಂತಂದ್ರೆ ಲೋಡ್ ಲೋಡ್ ತಿಮ್ಮಯ್ಯ, ವೃತ್ತಾಕಾರವಾಗಿ ತಲೆ ತಗ್ಗಿಸಿಕೊಂಡು ಕುಳಿತುಕೊಳ್ಳೋದು, ಎಲ್ಲ ಸುತ್ತ ಕುತ್ಕೊಳ್ಳೋದು, ಯಾರು ಟೋಪಿ ತಗೊಳ್ಳೋದು, ಜೋರ ಲೋಡ್ ಲೋಡ್ ತಿಮ್ಮಯ್ಯ, ಲೋಡ್ ಲೋಡ್ ತಿಮ್ಮಯ್ಯ ಅಂತ ಓದ್ತಾ ಓದ್ತಾ ಸುತ್ತ ಈ ತರ ಒಂದು ರೌಂಡ್ ಆಗಿ ಕುತ್ಕೊಂಡು ಎಷ್ಟು ಮಣ್ಣನ್ನು ತೆಗೆದು
ಚಿತ್ರಾಂಡ, ಚಕರಾಟ, ಚೌಕಾಪರ, ಲೋಡ್ ಲೋಡ್ ತಿಮ್ಮಯ್ಯ, ಆ ನಂತರ ಕೋಟೆ ಒಳಗೆ ನುಂಗೋದು ಅಂತ ಯಾರು ಹೊಡೆಯೋದು ಅಂತ ಕೋಟೆ ಒಳಗೆ ನುಂಗೋದು ಅಂತ ಐದಾರು ಜನ ಒಬ್ಬರು ಸಣ್ಣ ಒಬ್ಬರು ಬಿಗಿಯ ಕಟ್ಕೊಂಡು ನಿಂತಿರ್ತಾರೆ. ಒಬ್ಬ ಅದ್ರೊಳಗೆ ಬರಂಗಿಲ್ಲ, ಒಳಗೆ ಬಂದ್ರೆ ಹೊಡಿತಾರೆ. ಅವ್ರು ಇವ್ರು ನಡೀತಾನೆ, ಅವ್ರು ಇವ್ರು ನಡೀತಾರೆ. ಅವರೆಲ್ಲ ಒಗ್ಗಟ್ಟಾಗಿ ಹೇಳಿಬೇಕಾದ್ರೆ ತಪ್ಪಿಸ್ಬೇಕು, ಅತ್ಲ ಕೊಡ್ಬೇಕು, ಇತ್ಲ ಕೊಡ್ಬೇಕು, ಆ ನಂತರ ಕೈ ಕೊಡ್ಬೇಕು. ಅವ್ನು ಎಳಿತಾನೆ. ಅವ್ನು ಎಳೆದಂತಹ ಸಂದರ್ಭದಲ್ಲಿ ಒಳಗೆ ಹೋದ್ರೆ ಹೊಟ್ಟೆ ಇವ್ರು ಯಾರನ್ನ ವೃತ್ತದಿಂದ ಹೊರ ತಳ್ಬೇಕು, ಯಾರನ್ನ ತಳ್ಬೇಕು, ತಳ್ಕೊಂಬರ್ತಾನೆ. ಆವಾಗ ಅವನು ಊಟ ಆಗ್ತಾನೆ, ಅವನು ಕೈ ಕೊಡ್ಬೇಕು. ನನಗನ್ಸೋದು ಇದು ಹೇಳಕ್ಕಿಂತ ಆಟವನ್ನು ಆಡಿದ್ರೆ ಬಹಳಷ್ಟು ಚೆನ್ನಾಗಿರ್ತದೆ, ಮನಸ್ಸಿಗೆ ಸಂತೋಷ ಆಗ್ತದೆ, ಉತ್ಸಾಹ ಬರ್ತದೆ ಅಂತ ಎಲ್ಲ ಬಾಲ್ಯದ ಆಟಗಳನ್ನ ಇವರು ಆಡಿದ್ದಾರೆ. ಯಾಕಂದ್ರೆ ಇವರೇನು ಬೇರೆ ಅಲ್ಲ, ನಂತರ ಇವರು ಬಾಲ್ಯದಲ್ಲಿ ಎಲ್ಲ ಆಟಗಳನ್ನ ಆಡಿದ್ದಾರೆ. ಒಂದೆರಡು ಆಟಗಳು ಭಿನ್ನವಾಗಿರ್ತವೆ ಅಷ್ಟೇ. ಗುಳ್ಳಿ ಇದು ಹೆಣ್ಣು ಮಕ್ಕಳ ಆಟ, ದೀಪಾವಳಿ ಹಬ್ಬದ ಹೆಣ್ಣು ಮಕ್ಕಳು ಒಟ್ಟಿಗೆ ಸೇರಿ ಆಡು ಆಡುತ್ತಾ ಆಡುತ್ತಾರೆ. ಇದು ಗುಳಿಯಲ್ಲಿ ಅಡುಗುಳಿ ಮನೆ ಆಟ ಇರುವಂತೆ ಇರುತ್ತದೆ. ಕೆಲವು ಕಡೆ ಇದನ್ನು ಆಟ ಎಂದು ಕರೆಯುತ್ತಾರೆ, ಅಡುಗುಳಿ ಮನೆ ಆಟ ಅಂತ. ಒಂದು ಹುಣಸೆ ಪಿಕ್ಕದಲ್ಲಿ ಹೆಣ್ಮಕ್ಳು ಆಡುವಂತ ಆಟ, ಒಂದೊಂದಕ್ಕೆ ಒಂದೊಂದು ಪಿಕ್ಕವನ್ನು ಹಾಕೋದು, ಒಂದು ಮುಗಿದ ತಕ್ಷಣ ಒಂದೊಂದು ಒಂದೊಂದು ಖಾಲಿಯನ್ನ ಕೈಯಲ್ಲಿ ಅಂದು ಬಗ್ಸೆಯಲ್ಲಿ ತಗೊಳ್ಳೋದು, ಇದು ಅಡುಗುಳಿ ಆಟ, ಅಡುಗುಳಿ ಮನೆ ಆಟ ಅಂತ ಕರೀತಾರೆ. ಹೆಣ್ಮಕ್ಳು ಸಹ ಆಡ್ತಾರೆ. ಹುಣಸೆ ಪಿಕ್ಕದಲ್ಲಿ ಮರದಲ್ಲಿ ಮಾಡಿಸಿರ್ತಾರೆ, ಮರದಲ್ಲಿ ಮಾಡಿಸಿರ್ತಾರೆ. ಅಲಿಗೆಯಲ್ಲಿ ಮಾಡಿಸಿದಂತ ಆಟ ಬಹಳ ಚೆನ್ನಾಗಿರುತ್ತೆ. ಇವರು ಬಾಲ್ಯದ ಎಲ್ಲ ಆಟಗಳನ್ನು ಆಡ್ತಾರೆ. ಆವಾಗ ಇವರಿಗೆಲ್ಲ ನೆನಪಾಗ್ತವೆ, ಯಾರೆಷ್ಟು ಹೇಳಿದರೂ ಮೂರ್ನಾಲ್ಕು ತಿಂಗಳವರೆಗೆ ನಾನು ಪಾಟಿಯ ಮೇಲೆ ಒಂದು ಅಕ್ಷರ ಬರೆಯಲಿಲ್ಲ. ಪಾಟಿ ಅಂದ್ರೆ ಸ್ಲೇಟ್, ಪಾಟಿ ಪಾಟಿ ಸ್ಲೇಟ್ ಅಂತ. ಇದ್ರ ಮೇಲೆ ಒಂದು ಅಕ್ಷರ ಬರೆಯಲಿಲ್ಲ ಅಂತ ಅವರು ಅಲ್ಲಿಗೆ ಅಲ್ಲಿಗೆ ಬರಲ್ಲ ಅಂತಾರೆ. ಒಂದು ಅಕ್ಷರನು ಬರೆಯೋದಿಲ್ಲ ಇವರು. ಅದೇನ ಮೂರು ತಿಂಗಳು ಹಿಂಗೇ ಕಳೆದು ಹೋಗುತ್ತೆ. ಶಾಸ್ತ್ರೀಯ ಮಾಸ್ತರು ಏನು ಹೇಳದು, ನೀನು ಬರೀ ಅಂತ ಹೇಳೋದಿಲ್ಲ, ಓದು ಅಂತ ಹೇಳೋದಿಲ್ಲ. ಸ್ವಲ್ಪ ವಾತಾವರಣ ಬದಲಾಗಿರ್ತದಲ್ಲ, ಅದು ಬದಲಾವಣೆಗೆ ಅವಕಾಶ ಮಾಡಿಕೊಡ್ತದೆ. ದನಗಳು ಓದಂತ ದಿನಗಳು ಓದಂತೆ ಓದಂತೆ ಅವರ ನೆನಪು ಕಡಿಮೆಯಾಗುತ್ತಾ ಹೋಯಿತು. ಹಳೆಯ ಬಾಲ್ಯದ ನೆನಪುಗಳೆಲ್ಲ ಕಡಿಮೆ ಆಗ್ತಾ ಆಗ್ತಾ ಹೋದ್ರು. ದಿನ ದಿನ ಕಳೆದಂತೆ ಕಳೆದಂತೆ ಅವು ದಿನ ಆಗ್ತಾ 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 ಹೋದ್ರು. ಮಾಸ್ತರರ ಹೆಂಡತಿ ಅಂಬವ್ವ ನನಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿಂಡಿ ತಿನಿಸುಗಳನ್ನು ಮಾಡಿದ ಅಡಿಗೆಗಳನ್ನು ತಿನಿಸುತ್ತಾ ಉಣಿಸುತ್ತಾ ನಡೆದಳು. ಶಾಸ್ತ್ರೀಯ ಮಾಸ್ತರರ ಹೆಂಡತಿ ಹೆಸರು ಅಂತ ಒಂದು ಅಂತ ಕೇಳ್ತಾರೆ. ಅಂಬವ್ವ ಅಮ್ಮವ್ವ ಶಾಸ್ತ್ರೀಯ ಮಾಸ್ತರರ ಹೆಂಡತಿ ಹೆಸರು ಏನು ಅಂತ ಒಂದು ಅಂತ ಕೇಳ್ತಾರೆ. ಬಹಳಷ್ಟು ಮುಖ್ಯವಾದ ಪ್ರಶ್ನೆ ಇದು. ಶಾಸ್ತ್ರೀಯ ಮಾಸ್ತರರ ಹೆಂಡತಿ ಹೆಸರು ಅಂಬವ್ವ. ಶಾಸ್ತ್ರೀಯ ಮಾಸ್ತರರಿಗೆ ಬಾಲ್ಯದಲ್ಲಿ ಓರೆ ಕೋರೆಗಳನ್ನು ತಿದ್ದಿದ ಶಿಕ್ಷಕರು ಯಾರು ಅಂತ ಕೇಳ್ತಾರೆ. ಅದು ಸೂರಿ ಲಾಲಾ ಶೆಟ್ಟಿ ದೇಶಪಾಂಡೆ. ಅವರು ಮೂರು ತಿಂಗಳುಗಳ ಕಾಲ ಸ್ಲೇಟ್ನಲ್ಲಿ ಬರೆದಿರಲಿಲ್ಲ. ಅವರು ಆಡಿದಂತ ಆಟಗಳು ಯಾವುವು ಅಂದ್ರೆ ಲೋಡ್ ಲೋಡ್ ತಿಮ್ಮಯ್ಯ, ಚಕ್ರಾಟ, ಗುಳಿಮನೆ ಅಡುಗುಳಿ ಮನೆ ಆಟ, ಮೊದಲಾಗಿರ್ತಕ್ಕಂಥ ಮರಕೋತಿ ಆಟ, ಈ ಥರದ್ದೆಲ್ಲ ಆಡಿದ್ದಾರೆ ಅವರು. ನನಗೆ ಸಂಜೆ ಮುಂಜಾನೆ ಸಿಹಿ ಸಿಹಿ ತಿನಿಸುಗಳನ್ನು ಮಾಡಿದ ಅಡಿಗೆಯನ್ನು ತಿನ್ನಿಸುತ್ತಾ ಉಣಿಸುತ್ತಾ ನಡೆದಳು. ಆಕೆ ಮಕ್ಕಳಿರಲಿಲ್ಲ, ಇವನೇ ಒಬ್ಬ ಮಗ ಇದ್ದಂಗಿದ್ದ. ಇವರಿಗೆ ಹಣ್ಣು ಹಂಪಲುಗಳನ್ನು ಕೊಡೋದು, ಉಳಿದಂತಹ ತಿಂಡಿಯನ್ನು ಕೊಡೋದು, ಮಕ್ಕಳಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ನಿನಗೆ ಏನ್ ಬೇಕು ಅಂತ ಕೇಳೋದು. ಮಕ್ಕಳು ನೋಡಿದ್ದೆಲ್ಲ ಕೇಳ್ತಾರೆ. ಬೇಕರಿಗೆ ಹೋದ್ರಂತ ಎಲ್ಲ ತೋರಿಸ್ತಾರೆ, ಎಲ್ಲ ತೋರಿಸ್ತಾರೆ. ಇದು ಬೇಕು, ಅದು ಬೇಕು, ಅದು ಬೇಕು, ಅದು ಕೊಡ್ಬೇಕಾದ್ರೆ ಅದು ಬೇಡ, ಇದು ಇದನ್ನು ಕೊಡ್ಬೇಕಾದ್ರೆ ಇದು ಬೇಡ, ಇದು ಏನು ಅವಕ್ಕೆ ಚಂಚಲ ಮನಸ್ಸು. ನೋಡ್ಬೇಕು ಮಕ್ಕಳು ಹಣ್ಣುಗಳು ಮತ್ತು ಬೇಕರಿಗೆ ಕರ್ಕೊಂಡು ಹೋದ್ರೆ ಅವುಗಳ ಮನಸ್ಸು ಹೊರದಾಡ್ಬಿಡುತ್ತೆ, ಚಂಚಲವಾಗ್ಬಿಡುತ್ತೆ. ಇದು ತಗೊಂಡನ ಅದನ್ನ ತಗೊಂಡನ ಅದನ್ನ ತಗೊಂಡನ ಇದು ಅಷ್ಟು ತಗೊಂಡನ ಅಂತ ಯಾವುದು ಬೇಡ ಅನ್ನೋದಿಲ್ಲ ಮಕ್ಕಳು. ಆತರ ಇವರಿಗೆ ಚಿಕ್ಕವರಿದ್ದಂತಹ ಸಂದರ್ಭದಲ್ಲಿ ಅಮ್ಮವ್ವ ತಿಂಡಿ ತಿನಿಸುಗಳನ್ನು ತಿನ್ನಿಸ್ತಾ ಉಣಿಸ್ತಾ ನಡೀತಾಳೆ. ಶಾಬಾದಿಗೆ ಸಂತಿ ಮಾಡಲು ಹೋಗುವಾಗ ಕರೆದುಕೊಂಡು ಹೋಗುತ್ತಿದ್ದಳು. ಹೋಟೆಲದಲ್ಲಿ ಹೊಟ್ಟೆ ತುಂಬಾ ತಿನ್ನಿಸುತ್ತಿದ್ದಳು. ಮನೆಯಲ್ಲಿ ಏನೇ ಅಡಿಗೆ ಮಾಡಲಿ, ಹೊರಗಡೆ ತಿಂದ್ರೆ ಅದು ರುಚಿ ಇರ್ತದೆ, ಅದೊಂಥರ ಸಹಜ. ಯಾರೇ ಆಗ್ಲಿ ಮನೆಯಲ್ಲಿ ತಿಂಡಿ ತಿನ್ನೋದಿಲ್ಲ, ಹೋಟೆಲಲ್ಲಿ ಆರಾಮಾಗಿ ತಿಂತಾರೆ. ಯಾಕಂದ್ರೆ ದುಡ್ಡು ಕೊಟ್ಟು ತಿಂತಾರಲ್ಲ, ಅದಕ್ಕಿರ್ಬೋದು. ಅಲ್ಲಿ ರುಚಿನೂ ಹಂಗಿರ್ಬೋದು. ಹೋಟ್ಲಿಗೆ ಕರ್ಕೊಂಡು ಹೋಗಿ ದೋಸೆ ಇಡ್ಲಿ ವಡೆ ಈ ಥರದ್ದು ಕೊಡ್ತಿರ್ತಾರೆ. ಎಲ್ಲ ತಿಂಡಿನೂ ಮನೇಲಿ ಮಾಡೋಕ್ಕಾಗಲ್ಲ. ಆದ್ರೆ ಅವರು
ವ್ಯಾಪಾರಕ್ಕೆ ವಾಣಿಜ್ಯಕ್ಕಾಗಿ ಮಾಡುವಂಥವ್ರು ದುಡಿಯಕ್ಕೆ ಮಾಡ್ತಾರೆ. ಯಾವ ತಿಂಡಿ ಬೇಕಾದ್ರೂ ಯಾವ ಸಂದರ್ಭ ಸಮಯಕ್ಕೆ ಬೇಕಾದ್ರೂ ಮಾಡ್ತಾರೆ. ಮನೆಯಲ್ಲ ಥರ ಎಲ್ಲ ರೊಟ್ಟಿಗಳನ್ನು ಬೆಳಗಿನ ಸಮಯದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವರು ಸಂತಿ ಮಾಡಕ್ಕೆ ಹೋದಂತಹ ಸಂದರ್ಭದಲ್ಲಿ ಆ ಮಗುವನ್ನು ಕರ್ಕೊಂಡು ಹೋಗ್ತಿದ್ರು. ನಿನಗೇನ್ ಬೇಕು ಹೋಟ್ಲದಲ್ಲಿ ಅದನ್ನೆಲ್ಲ ತರಿಸಿ ಕೊಟ್ಟು ತಿನ್ನು ಕೇಳ್ತಾ ಇದ್ರು, ಎಲ್ಲ ತಿನ್ನಿಸ್ತಾ ಇದ್ರು. ಹೋಟೆಲದಲ್ಲಿ ಹೊಟ್ಟೆ ತುಂಬಾ ತಿನ್ನಿಸುತ್ತಿದ್ದಳು. ಶಾಸ್ತ್ರಿ ಮಾಸ್ತರ್ ತಾವು ನೋಡಿದ ಸಿನಿಮಾ ತೋರಿಸುತ್ತಿದ್ದರು. ಮಕ್ಕಳೇ ಸಿನಿಮಾ ದೂರದರ್ಶನ ಮೊಬೈಲ್ ಇವೆಲ್ಲ ಪರದೆ ಅಂದ್ರೆ ಸಾಕು, ಸಣ್ಣ ಪರದೆ ಇರಿ ಪರದೆ ಇರಲಿ ಕಿರಿ ಪರದೆ ಪರದೆ ಇರಲಿ, ಅವು ಮಕ್ಕಳಿಗೆ ಬಹಳ ಆಸೆ. ಇವ್ರೇನ್ ಮಾಡ್ತಾ ಇದ್ರು, ಒಳ್ಳೊಳ್ಳೆ ಸಿನಿಮಾ ನೋಡ್ತಾ ಇದ್ರು. ಹಿಂದೆಲ್ಲ ಒಳ್ಳೆ ಸಂಸ್ಕೃತಿಯ ಹಿನ್ನೆಲೆಯಲ್ಲಿರುವಂತಹ ಒಳ್ಳೆ ಮನರಂಜನೆಯನ್ನು ನೀಡುವಂತಹ ಶುದ್ಧ ಹಾಸ್ಯ ಶುದ್ಧ ಸಾಹಿತ್ಯವನ್ನು ಒಳಗೊಂಡಂತಹ ಹಾಡುಗಳನ್ನು ಒಳಗೊಂಡಂತಹ ಚಲನಚಿತ್ರಗಳು ಬರ್ತಾ ಇದ್ರು. ಈಗಿನ ಚಲನಚಿತ್ರಗಳಂತೆ ಇರಲಿಲ್ಲ. ಹಿಂದೆ ಒಳ್ಳೆ ಅತ್ಯುತ್ತಮವಾದ ಚಲನಚಿತ್ರಗಳು ಬರ್ತಾ ಇದ್ವು, ಒಳ್ಳೆ ಕಾದಂಬರಿ ಆಧಾರಿತ ಚಲನಚಿತ್ರಗಳು ಅವ್ರು ನೋಡ್ತಾ ಇದ್ರು ಶಾಸ್ತ್ರಿ ಮಾಸ್ತರು. ಆವಾಗ ಶಾಸ್ತ್ರಿ ಮಾಸ್ತರು ನೋಡಿದಂತಹ ಸಂದರ್ಭದಲ್ಲಿ ನೋಡ್ಕೊಂಡು ಬಂದು ಇವ್ರೇನ್ ಮಾಡಿದ್ರು, ಮನೆಗೆ ಬಂದು ಮಗುವನ್ನ ಚೆನ್ನಾಗಿದ್ರೆ ಹೆಂಡತಿ ಮಕ್ಕಳನ್ನ ಕಳಿಸ್ತಾ ಇದ್ರು, ನೀವು ಹೋಗಿ ನೋಡ್ಕೊಂಡು ಬನ್ನಿ, ಚಲನಚಿತ್ರ ತುಂಬಾ ಚೆನ್ನಾಗಿದೆ, ತಿಳಿದುಕೊಳ್ಳೋದು ಬಹಳ ಇದೆ. ತೋರಿಸುತ್ತಿದ್ದರು, ನನಗೆ ಅಕ್ಷರ ಕಲಿಯಂದು ಒತ್ತಾಯ ಮಾಡುತ್ತಿರಲಿಲ್ಲ. ಸ್ವಲ್ಪ ಸಂದರ್ಭ ಸ್ವಲ್ಪ ಕಾಲ ಹಂಗೆ ಇರಲಿ ಅವನ ಮನಸ್ಸು, ಅದನ್ನೆಲ್ಲ ಮರೆತಲೇ ಇದಕ್ಕೆ ಬಂದೇ ಬರ್ತಾನೆ ಅನ್ನುವಂಥದ್ದ ದೂರದೃಷ್ಟಿ ಅವರದಾಗಿತ್ತು. ಬಟ್ಟೆ ತೋರಿಸುತ್ತಿದ್ದರು, ನನಗೆ ಅಕ್ಷರ ಕಲಿಯಂದು ಒತ್ತಾಯ ಮಾಡುತ್ತಿರಲಿಲ್ಲ. ನನ್ನ ಮನಸ್ಸು ತಿರುಗಲು ಸುಮ್ಮನೆ ಬಿಟ್ಟಿದ್ದರು. ದಿವಸ ಸುಮ್ಮನೆ ಕೂಡುವುದು, ಅಕ್ಕನ ಊರಿನ ನೆನಪುಗಳು ಬಯಲಲ್ಲೇ ಬಯಲಾಗಿ ಹೋದ ಮೇಲೆ ಶಾಸ್ತ್ರಿ ಮಾಸ್ತರ ಮತ್ತು ಅಮ್ಮವ್ವನವರ ಪ್ರೀತಿ ಕಡಲಲ್ಲಿ ಬಿಂದು ಮೇಲೆ ಅಕ್ಷರ ಮಳೆ ಧಾರಾಕಾರವಾಗಿ ಸುರಿಯತೊರೆಯಿತು. ಇವರೆಲ್ಲದಕ್ಕೂ ಇಲ್ಲಿ ಹೆಚ್ಚಾಗಿ ಧಾರಾಕಾರವಾಗಿ ಮಳೆ ಸುರದಂತೆ ಭಾವನೆಗಳನ್ನು ಮಳೆಗೆ ಹೋಲಿಸ್ತಾ ಇದ್ದಾರೆ, ಕಲಿಕೆಯನ್ನು ಮಳೆಗೆ ಹೋಲಿಸ್ತಾ ಇದ್ದಾರೆ. ಅಕ್ಕನ ಊರಿನ ಹಳ್ಳ ಕೊಳ್ಳ ಹಣ್ಣು ಪಣ್ಣು ಮರ ಪ್ರಾಣಿ ಪಕ್ಷಿಗಳೆಲ್ಲ ಜೊತೆ ತಿರುಗ್ತಾ ಇದ್ರು ದನ ಕಾಯಕ್ಕೆ. ಆ ನೆನಪುಗಳೆಲ್ಲ ನಿಧಾನವಾಗಿ ಕಡಿಮೆ ಆಗ್ಬೋದು. ಅಂಬವ್ವ ಮತ್ತೆ ಶಾಸ್ತ್ರಿ ಮಾಸ್ತರರ ಪ್ರೀತಿಯ ಮಳೆಯಲ್ಲಿ ಬಿದ್ದಂತಹ ಇವರು ನಿಧಾನವಾಗಿ ಅಕ್ಷರ ಕಲೀಲಿಕ್ಕೆ ಪ್ರಾರಂಭ ಮಾಡಕ್ ಶುರು ಮಾಡಿದ್ರು, ಅಕ್ಷರ ಕಲೀಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವರು ಅಕ್ಷರವನ್ನ ಕಲಿತು ಸುರಿಯತೊಡಗಿದರು. ಕೇವಲ 3 ತಿಂಗಳೊಳಗೆ ಅಕ್ಷರಗಳ ಅಭ್ಯಾಸ ಮುಗಿದು ಅದೇ ವರ್ಷ 1ನೇ ಪರೀಕ್ಷೆ ಪಾಸ್ ಆದೆ. 3 ತಿಂಗಳಿಗೆ ಕಾರಣದಿಂದ ಅಕ್ಷರ ಮಗಿ ಎಲ್ಲವನ್ನು ಕಲಿತು ಎಲ್ಲಕ್ಕಿಂತ ವೇಗವಾಗಿ ಕಲಿತು ಇವರೇನ್ ಮಾಡ್ತಾರೆ 1ನೇ ತರಗತಿ ಪಾಸ್ ಆಗ್ತಾರೆ. ಹಿಂದೆ ದನ ಕಾಯಲು ಹೋಗುತ್ತಿದ್ದ ಅಡವಿ ರುಚಿ ಈಗ ಸಾಲಿ ಕಡೆ ತಿರುಗಿತ್ತು. ಹಿಂದೆ ದನ ಕಾಯಕ್ಕೆ ಇಷ್ಟು ಆಸಕ್ತಿಯಿಂದ ಹೋಗ್ತಿದ್ರು, ಈಗ ಸ್ಕೂಲಿಗೆ ಹೋಗ್ಬೇಕು ಅಂದ್ರೆ ಅಷ್ಟು ಆಸಕ್ತಿ ಇರ್ತಿತ್ತು. ಪ್ರಶ್ನೋತ್ತರಗಳನ್ನ ಕೇಳಬೇಕು, ಬರಿಬೇಕು, ಓದ್ಬೇಕು ಅನ್ನುವಂತ ದೃಢವಾದ ಮನಸ್ಸು ಅವರಲ್ಲಿ ಬೆಳೆಯತೊಡಗಿದೆ. ಹಿಂಗೆ ಇರಲ್ಲ, ಒಂದೇ ತರ ಇರಲ್ಲ, ಯಾರೇ ಆಗ್ಲಿ ದಿನ ಕಳೆದಂತೆ ಬದಲಾವಣೆ ಪರಿವರ್ತನೆ ಜಗದ ನಿಯಮ ಅನ್ನುವಂತೆ ಇವರ ಜೀವನದಲ್ಲೂ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು. ಅಲ್ಲಿಂದ ಪ್ರತಿ ವರ್ಷ ಪಾಸ್ ಆಗುತ್ತಾ ನಡೆದೆ. ಪ್ರತಿ ವರ್ಷ ಮೊದಲ ದರ್ಜೆಯಲ್ಲಿ ಪಾಸ್ ಆಗ್ತಾ ಹೋಗ್ತಾರೆ. ಅಲ್ಲಿಯ ತನಕ ಮಾಸ್ತರನಿಗೆ ಮಕ್ಕಳಾಗಿರಲಿಲ್ಲ, ಅವರು ಇವರಿಗೆ ಮಕ್ಕಳೇ ಆಗಿರಲಿಲ್ಲ. ಶಾಸ್ತ್ರಿ ಮಾಸ್ತರನಿಗೆ ನನ್ನನ್ನು ಅವರು ತಮ್ಮ ಮನೆಯ ಮಗನೆಂದು ತಿಳಿದು ಮನೆಯಲ್ಲಿ ಇಟ್ಟುಕೊಂಡಿದ್ದರು. ತಮ್ಮ ಇವರು ಬೇರೆಯವರಾಗಿದ್ದರೂ ಸಹ ತಮ್ಮ ಮಗ ಅಂತ ತಿಳ್ಕೊಂಡು ಅವನನ್ನು ಓದಿಸ್ತಾ ಇದ್ರು, ತಮ್ಮನೆಲ್ಲ ಇಟ್ಕೊಂಡು ಸಾಕ್ತಾ ಇದ್ರು. ಯಾರಾದ್ರೂ ಕೇಳಿದ್ರೆ ನಮ್ಮ ದೊಡ್ಡ ಮಗ ಅಂತ ಹೇಳೋ ಈ ತರ ಕರೀತಾ ಇದ್ರು. ನಾನು 4ನೇ ವರ್ಗ ಪಾಸ್ ಆಗುವ ಹೊತ್ತಿಗೆ ಅವಳಿ ಗಂಡು ಮಕ್ಕಳು ಹುಟ್ಟಿದವು. ಅವರ ಖುಷಿ ಕಡಲಾಗಿ ಹೋಯಿತು, ನದಿಯಾಗಿದ್ದಂತ ಅವರ ಜೀವನ ಕಡಲಾಯಿತು, ಸಮುದ್ರ ಆಯ್ತು. 2 ಗಂಡು ಮಕ್ಕಳು ಆಗ್ತಾವ ಅವರಿಗೆ, ಇವನು ಸಾಕಿದ್ದರ ಪರಿಣಾಮವಾಗಿ ಏನೋ 2 ಮಕ್ಕಳು ಆಗ್ತಾರೆ, ಕಡಲಾಗಿ ಹೋಯಿತು. 1 ಸಾಕು 2 ಸಾಕು 1 ಬೇಕು 2 ಸಾಕು ಎನ್ನುವ ಕುಟುಂಬ ಯೋಜನೆಯ ಭರತ ವಾಕ್ಯದಂತೆ ಶಾಸ್ತ್ರಿ ಮಾಸ್ತರು ಶಸ್ತ್ರಚಿಕಿತ್ಸೆ ಮಾಡಿದ್ದರು. ಅವರ ಹೆಂಡತಿಗೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾರೆ. ಅದೇ ವರ್ಷ ಅವರಿಗೆ ಶಾಲಾಬಾದಿಗೆ ವರ್ಗವಾಯಿತು. ನನ್ನದು 4ನೇ ವರ್ಗ ಮುಗಿದಿತ್ತು. 4ನೇ ಕ್ಲಾಸ್ ಮುಗಿದಾಗ ಇವರು ಶಾಲಾಬಾದಿಗೆ ಟ್ರಾನ್ಸ್ಫರ್ ಆಗಿತ್ತಂತೆ. ಅವರ ಜೊತೆ ಮುಂದಿನ ಓದನ್ನು ಓದ್ಲಿಕ್ಕೋಸ್ಕರ ಅವ್ರ ಜೊತೆ ಹೋಗ್ತಾರೆ. ನಾವು ಈ ತರಗತಿಯಲ್ಲಿ ಅವ್ರ ವಿದ್ಯಾಭ್ಯಾಸದ ಬಗ್ಗೆ ತಿಳ್ಕೊಂಡ್ವಿ. ಬಾಲ್ಯದಲ್ಲಿ ಹೆಂಗಿದ್ರು, ಶಾಲೆ ಸೇರಿದ್ರ, ದನ ಕಾಯಕ್ಕೆ ಹೋದ್ರು, ಏನೆಲ್ಲ ಬದಲಾವಣೆ ಆಯ್ತು, ಮತ್ತೆ ಅವ್ರ ಓದಿನ ಕಡೆ ಅವರ ಮನಸ್ಸು ಹೆಂಗ್ ಅರಿತು,
ಅವರ ಮೆಚ್ಚಿನ ಶಿಕ್ಷಕರು ಯಾರು ಅವರು